ായണംഗുരു ജഗതി കഥം ഭക്തപ്രിം സകലലോകനമസ്കൃത ത്രൈഗുണ്യർജിതമചം വിഭുമാതിമീശം വന്ദേ ഭഗ്നമരാം നാരായണ നമസ്കൃത് നിരഞ്ചരോത്തമം ദീം സരസ്വത വ്യാസം തോജയമുദീരയേത് ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತ ಈ ಉತ್ಸವ ಕಿಮಕುರುವತ ಪಾಂಡವಾಶ್ಚವಕು ವತ ಸಂಜಯ ಶ್ರೀಗುರುಭ್ಯೋ ನಮಃ ಅತ್ಯಂತ ಶಾಸ್ತ್ರದ ರಹಸ್ಯವಾದ ಸಂಗತಿ ನಿನಗೆ ಹೇಳಿದ್ದೇನೆ ಅಂತ ಕೃಷ್ಣ ಹೇಳಿ ನೀಡಿ ಇದನ್ನು ಯಾರಿಗೂ ನೀಡಬೇಡ ಅಂತ ಚೌಕಟ್ಟು ತೋರಿಸಿ ಅದರ ಬೇಲಿಯನ್ನು ಅದರ ರಕ್ಷಣೆಯ ಜವಾಬ್ದಾರಿಯನ್ನು ಹೆಚ್ಚಿಸಿ ಇದನ್ನು ನೀನು ಕೊಡಬೇಕು ಅಂತ ಹೇಳಿದ್ದಾನೆ ಅಂದರೆ ಕೊಡುವವರ ಬಗ್ಗೆ ಮಾತು ಕೃಷ್ಣನತ್ತು ದಾನಿಗಳ ಬಗ್ಗೆ ಸ್ವೀಕಾರ ಮಾಡುವವರ ಬಗ್ಗೆ ಅಲ್ಲ ಪ್ರಯೋಜನ ಪಡೆಯುವವರ ಬಗ್ಗೆ ಅಲ್ಲ ಉಪಯೋಗಿಸುವವರ ಬಗ್ಗೆ ಅಲ್ಲ ಕೊಡುವವರ ಬಗ್ಗೆ ಒಂದು ಮಾತು ಪ್ರತಿಗೃಹಿತಗಳ ಬಗ್ಗೆ ಅಲ್ಲ ಕೊಡುವವರ ಬಗ್ಗೆ ಎರಡು ಮಾತು ಕೃಷ್ಣನತ್ತು ಅಂದರೆ ಅವನಿಗೆ ಕೊಡುವವರು ಇಷ್ಟ ಪಡೆಯುವವರ ಬಗ್ಗೆ ಒಂದೇ ಮಾತು ಯಾಕೆ ಅಂದರೆ ಅವರಿಗೆ ಮತ್ತೆ ಎರಡು ಮಾತು ಉಂಟು ಏನು ಅಂದರೆ ಅವರು ಇನ್ನೊಬ್ಬರಿಗೆ ಕೊಡುವಾಗ ಎರಡು ಮಾತು ಸೇರಿಸ್ತಾರೆ ಪಡೆಯೋವರ ಮೇಲೆ ಕೃಷ್ಣನಿಗೆ ಇರುವುದು ಅರ್ಧ ವಿಶ್ವಾಸ ಕೊಡುವವರ ಮೇಲೆ ವಿಶ್ವಾಸ ಅಂದರೆ ಪಡೆಯುವವರು ಅವರು ಕೊಡಲಿಕ್ಕೆ ಶುರುವಾದಾಗ ಪೂರ್ವ ವಿಶ್ವಾಸ ಬರುತ್ತೆ ಅಂದ ಕೃಷ್ಣ ಇವಾಗ ದಾನಿಗಳ ಬಗ್ಗೆ ತಾನು ಹೇಳಿದ ಸಂಗತಿಯನ್ನು ಕೊಡುವವರ ಬಗ್ಗೆ ಎರಡು ಮಾತಾಡಿದ್ದಾನೆ ಪಡೆಯುವವರ ಬಗ್ಗೆ ಅಧ್ಯಯನ ಮಾಡುವವರ ಬಗ್ಗೆ ಕಲಿಯುವವರ ಬಗ್ಗೆ ಒಂದು ಮಾತಾಡಿದ್ದಾನೆ ಕಲಿಯದಿದ್ದರೂ ಅಧ್ಯಯನ ಅಲ್ಲದಿದ್ದರೂ ಕೇಳಿದರೆ ಬಗ್ಗೆ ಏನು ಅದರ ಬಗ್ಗೆ ಒಂದು ಮಾತಿದೆ ಕೇಳುಗರ ಬಗ್ಗೆಯೂ ಒಂದು ಮಾತು ಅಧ್ಯಯನದ ಬಗ್ಗೆಯೂ ಒಂದು ಮಾತು ಹೇಳುವವನ ಬಗ್ಗೆ ಎರಡು ಮಾತು ಇದನ್ನು ಯಾರು ನನ್ನ ವಿಶ್ವಾಸವುಳ್ಳವನಿಗೆ ಹೇಳುತ್ತಾನೋ ಅಂತ ಒಂದು ಕೃಷ್ಣ ಹೇಳಿದ ಮತ್ ಭಕ್ತಿಯೇಷು ಅಭಿಧಾಸ್ಯತಿ ಅಂತ ಅದರಿಂದ ಭಕ್ತನಲ್ಲಿ ನೀನು ಯಾವುದೇ ನಿರೀಕ್ಷೆ ಮಾಡಬೇಡ ಕೃಷ್ಣನ ಕ್ರಮ ಯಾರಿಗೆ ಹೇಳಬೇಕು ಅಂದರೆ ಶ್ರೀಮಂತನಿಗೆ ಹೇಳಬೇಕು ಕೃಷ್ಣ ಹೇಳುವುದಿಲ್ಲ ಹಾಗೆ ನನ್ನ ಭಕ್ತನಿಗೆ ಹೇಳಬೇಕು ಅಂತ ನಾನು ಹೇಳುತ್ತೇನೆ ಭಕ್ತನು ಶ್ರೀಮಂತನೂ ಇರಬಹುದು ಬಡವನು ಇರಬಹುದು ಅದು ನನಗೆ ಸಂಬಂಧ ಇಲ್ಲ ಅದೂ ನಿನಗೆ ಸಂಬಂಧಿಸಬಾರದು ನೀನು ನೀಡುವಾಗ ಅವನು ಯಾರು ಅಂತ ನೋಡುವಾಗ ಅವನು ನನ್ನ ಭಕ್ತನ ಅಂತ ನೋಡಬೇಕಷ್ಟೇ ಹೊರತು ನೀನು ಅವನು ಶ್ರೀಮಂತ ಭಕ್ತನ ಬಡವ ಭಕ್ತನ ನೋಡಲಿಕ್ಕಿಲ್ಲ ನೀನು ಅದನ್ನು ನೀಡುವಾಗ ನನ್ನ ಭಕ್ತನಿಗೆ ಕೊಡಬೇಕು ಅವನು ಬ್ರಾಹ್ಮಣನ ಅವನು ಶೂದ್ರನ ಅವನು ಕ್ಷತ್ರಿಯನ ಅವನು ವೈಶ್ಯನ ಅವನು ಚಂಡಾಲನ ನೋಡಬಾರದು ನೀನು ಜಾತಿಯನ್ನು ಕೊಡಬೇಡ ನೀನು ವ್ಯಕ್ತಿಯನ್ನು ನೋಡಿಕೊಡಬೇಕು ವ್ಯಕ್ತಿ ಹೇಗಿರಬೇಕು ಕೇಳಿದರೆ ಅವನಲ್ಲಿ ಶಕ್ತಿ ಇರಬೇಕು ಅದು ಎಂಥ ಶಕ್ತಿ ಕೇಳಿದರೆ ದ್ರವ್ಯದ ಶಕ್ತಿಯಲ್ಲ ಅದು ಭಕ್ತಿಯಾಗಿರಬೇಕು ಅನ್ನೋದೇ ಇದನ್ನು ಹೇಳೋ ನಿಯಮ ನಮಗೆ ವ್ಯಕ್ತಿ ಬೇಕು ಅವನ ಶಕ್ತಿ ಬೇಡ ಅವನ ನಿಜವಾದ ವ್ಯಕ್ತಿತ್ವ ಬೇಕು ಅವನಲ್ಲಿ ಭಕ್ತಿ ಇರಬೇಕು ಅವನಲ್ಲಿ ವಿರಕ್ತಿ ಇರಬೇಕು ಅವನಲ್ಲಿ ಭಗವಂತನ ಮೇಲಿನ ಆಸಕ್ತಿ ಇರಬೇಕು ಈ ಶಾಸ್ತ್ರದಲ್ಲಿ ಮೇಲಿನ ಅತ್ಯಂತ ಮಮತೆ ಇರಬೇಕು ಹಾಗಾಗಿ ಇಷ್ಟು ಕೃಷ್ಣ ಹೇಳಿ ಅವನು ಗಂಡಸಿರಬೇಕೋ ಅವನು ಹೆಂಗಸಾಗಬೇಕೋ ಕೇಳಿದರೆ ಅದು ಹೇಳುವುದಿಲ್ಲ ಮತ್ತು ಭಕ್ತೇಶ್ವಿದಾಶ್ಯತಿ ಅಂತ ಅವನಿಗೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಉಂಟ ನೋಡು ಅಷ್ಟು ಅದರ ಆಚೆಗೆ ಏನು ಬೇಡ ಅದು ನಮ್ಮ ದೇಶದವರಾಗಬೇಕೋ ಪರದೇಶದ ಅದು ಕೃಷ್ಣ ಹೇಳ್ತಾನೆ ನನಗೆ ಭಕ್ತಿ ಬೇಕು ಹೊರತು ವಿದೇಶೀಯನೋ ಅಥವಾ ಅಸ್ಮದ್ದೇಶೀಯನೋ ಅದು ಸಂಬಂಧ ಇಲ್ಲ ಅಂತ ಅವನು ಬ್ರಹ್ಮಚಾರಿ ಇರಬೇಕು ಅವನು ಗ್ರಸ್ಥನಿರಬೇಕು ಅವನು ಸನ್ಯಾಸಿ ಇರಬೇಕು ಅವನು ವಾನಪ್ರಸ್ಥನ ಅಂದ್ರೆ ಅಂದರೆ ಅದು ಯಾವುದು ನೋಡಬೇಡ ಮತ್ತು ಭಕ್ತೇ ಶಬಿದಾಸ್ತದೆ ಎಷ್ಟು ಮಾತಾಡಿದಾನೆ ಕೃಷ್ಣ ನೋಡಿ ಕೊಡುವವನ ಬಗ್ಗೆ ಕೊಡುವವನಿಗೆ ಕೊಡುವ ಚೌಕಟ್ಟು ಹೇಳುತ್ತಾ ನೀನು ಚೌಕಟ್ಟು ಮೀರಿ ಇರಬೇಕು ಆದರೆ ನಿನ್ನಲ್ಲಿ ಇರುವುದು ಒಂದೇ ಬಿಂದು ಇರಬೇಕು ಕೇಂದ್ರ ಬಿಂದು ಮಾತ್ರ ಹೊರತು ಇನ್ಯಾವುದೇ ನಿನಗೆ ಪರಿಧಿ ಇಲ್ಲ ಎಷ್ಟು ದೂರದವರೆಗೂ ನಿನ್ನ ಪ್ರಸಾರ ಆಗ್ಬೋದು ಆದರೆ ಒಂದು ನನ್ನ ಮೇಲಿನ ಭರವಸೆ ಉಳ್ಳವನಿಗೆ ಮಾತ್ರ ಕೊಡಬೇಕೆನ್ನುವುದು ಮಾತ್ರ ನನ್ನ ಅಧಿಕ್ಷೇಪ ಅಂತಾನೆ ಕೃಷ್ಣ ನಾನು ವಾಸ್ತವವಾಗಿ ಗುರುತಿಸುವುದು ನೀನು ಕೊಟ್ಟದ್ದು ಯಾರಿಗೆ ಅಂತ ನೋಡುತ್ತೆ ನೀನು ನಾನು ಹೇಳಿದವರಿಗೆ ಕೊಟ್ಟರೆ ಇನ್ನೇನೂ ನೋಡಿಕೊಳ್ಳದೆ ಆಶ್ರಮ ನೋಡಬೇಡ ಜಾತಿ ನೋಡಬೇಡ ಅಧಿಕಾರ ನೋಡಬೇಡ ಅಂತಸ್ತು ನೋಡಬೇಡ ಏನು ನೋಡಬೇಡ ಅವರ ಹಂತವು ನೋಡಬೇಡ ಹೇಗಿದ್ದಾರೆ ಅಂತ ಅದು ಯಾವುದೂ ನೋಡಿಕೊಳ್ಳದೆ ನೀನು ನನ್ನ ಭಕ್ತಿ ಉಂಟು ಅಂತ ಮಾತ್ರ ಕೊಟ್ಟರೆ ನೀನು ನನಗೆ ಸೇವೆ ಮಾಡಿದಾಗ ಆಯ್ತು ನೀನು ಕೊಡಲಿಕ್ಕೆ ಹೋಗುವಾಗ ಯಾರನ್ನು ಇಟ್ಟುಕೊಳ್ಳದೆ ನೀನು ಹೇಳಿದರೆ ಪ್ರತಿಯೊಂದು ಕಡೆಯಲ್ಲಿಯೂ ನಿನಗೆ ಆಕ್ಷೇಪಗಳು ಸಮಸ್ಯೆಗಳು ಪ್ರಶ್ನೆಗಳು ಕುಹಕಗಳು ಇನ್ನೇನೋ ಯುಕ್ತಿಗಳು ಬರ್ತದೆ ಆಗ ಅದನ್ನು ಎದುರಿಸಲಿಕ್ಕೆ ನಾನು ನಿನಗೆ ಪ್ರತ್ಯಕ್ಷನಾಗ್ತೇನೆ ಉತ್ತರವಾಗಿ ಅದರಿಂದ ನೀನು ಅಸಂಶಯನಾಗ್ತೀನಿ ನನಗೆ ಬೇಕಾದ ನಿನ್ನ ಸೇವೆಯಲ್ಲಿ ನಿರ್ದಾಕ್ಷಿಣ್ಯವಾದ ನಿಸ್ಸಂಶಯವಾದ ಪ್ರವೃತ್ತಿ ಅಸಂಶಯ ಸಂಶಯ ಗುರುರುಕ್ತೋ ಮನೀಷಿ ಇಂತ ಗುರುಗಳ ಲಕ್ಷಣ ಕೊಡುವವರ ಲಕ್ಷಣ ಹೇಗಿರಬೇಕು ಕೇಳಿದರೆ ಅವರು ತಮಗೇನು ಸಂಶಯ ಇರಬಾರದು ಇನ್ನೊಬ್ಬರ ಸಂಶಯವನ್ನು ನಿವಾರಿಸುವಲ್ಲಿ ಅವರ ಸಮರ್ಥರಿರಬೇಕು ಹೀಗೆ ಕ್ರಮ ಅದರಲ್ಲಿ ಎರಡು ಆಗುವುದಿಲ್ಲ ಒಂದಾದರೂ ಹೇಳಿ ಕೇಳಿದರೆ ಇನ್ನೊಬ್ಬರ ಸಂಶಯ ನಿವಾರಿಸುವಲ್ಲಿ ಅವರು ಸಮರ್ಥರಾಗಲಿ ಹೇಳಿದರೆ ಅಯ್ಯ ಇನ್ನೊಬ್ಬರ ಸಂಶಯ ನಿವೃತ್ತಿ ಮಾಡಬೇಕಾದ್ರೆ ಮೊದಲು ಅವರಿಗೆ ಸಂಶಯ ಇರುವ ಅವರಿಗೆ ಸಂಶಯ ಇದ್ದುಕೊಂಡ್ರೆ ಇನ್ನೊಬ್ಬರ ಸಂಶಯ ನಿವೃತ್ತಿ ಮಾಡೋದು ಅದನ್ನ ಮೊದಲ ಅಂಶ ಏನು ಕೇಳಿದರೆ ಅವನಿಗೆ ಸಂಶಯ ಇರುವ ಸಿದ್ಧಾಂತದ ಮೇಲೆ ಮನನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಜಿತನಾದವನು ಮಾತ್ರ ಹೇಳಬೇಕು ಎನ್ನುವುದು ಕೃಷ್ಣನವಾದ ಅವನಿಗೆ ಸಂಶಯ ಇರುವ ಇನ್ನೊಬ್ಬರ ಸಂಶಯನ ಪರಿಹಾರ ಮಾಡಲಿಕ್ಕೆ ಬರುತ್ತೋ ಇಲ್ವೋ ಅದು ಬರದಿದ್ರೂ ಪರವಾಗಿಲ್ಲ ಅವನಿಗೆ ಸಂಶಯ ಇಲ್ಲದಿದ್ದರೆ ಸರಿ ಅಂತ ಯಾಕೆ ಕೆಲವರನ್ನು ಕೆಲವರ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಅವರು ಯಾವ ಕಾಲದಲ್ಲಿಯೂ ಸಂಶಯದಲ್ಲೇ ಕೂತ್ಕೊಳ್ಳುತ್ತಾರೆ ಅವರು ಒಪ್ಪುವುದಿಲ್ಲ ಉತ್ತರವನ್ನು ಉತ್ತರವನ್ನು ಒಪ್ಪುವುದಿಲ್ಲದಿದ್ದಾಗ ನನಗೆ ಅವರನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವ ಬೇಸರ ಗುರುಗಳಿಗಿಲ್ಲ ಯಾಕೆಂದರೆ ಅವನ ಯೋಗ್ಯತೆ ಉಳಿದವರಿಗೆ ಅರ್ಥ ಆಯಿತು ಉಳಿದವರು ಒಪ್ಪಿಕೊಂಡರು ಇವನಿಗೆ ಆಗುವುದಿಲ್ಲ ಅಂದರೆ ಇವನ ಆಗ್ರಹ ಬಿಟ್ಟುಬಿಡುದು ಸಂಶಯ ಆತ್ಮ ಅವಿನಶ್ಯತಿ ಅದು ಕೃಷ್ಣ ಹೇಳಿದ್ದಾನೆ ಅದಕ್ಕೆ ಅಂದ್ರೆ ಕೃಷ್ಣ ಗುರುಲಕ್ಷಣದಲ್ಲಿಯೂ ಭಾರ ಹಾಕಿಬಿಟ್ಟಿದ್ದಾನೆ ನೀನು ಎಲ್ಲರನ್ನೂ ತಿದ್ದುತ್ತೇನೆ ಅಂತ ಹೋಗಬೇಡ ಅಂತ ನಾನು ಯಾಕೆ ಎಲ್ಲರನ್ನೂ ತಿದ್ದಲಿಕ್ಕೆ ಆಗುವುದಿಲ್ಲ ಯಾಕೆ ಅಂದರೆ ನಿನ್ನ ಯೋಗ್ಯತೆಯಲ್ಲಿ ಅಲ್ಲ ಅವರ ಯೋಗ್ಯತೆಯಲ್ಲಿ ಅಂತ ಇದು ಎರಡನೇ ಸಮಾಧಾನ ನಾನು ಇಷ್ಟು ಸಮಯದಿಂದ ಕೂಗ್ತಾ ಇದ್ದೇನೆ ನಾನೊಂದು ಇಲ್ಲಿನ ಮಾಧ್ವನಾಗಿ ಇಲ್ಲಿನ ಒಂದು ಕೃಷ್ಣ ಭಕ್ತನಾಗಿ ಆದರೆ ಆಗಲಿಲ್ಲ ಆಗ್ಲಿಲ್ಲ ಗೀತಾ ಮಂದಿರ ನಿಂತಿತ್ತು ಸಂತೋಷ ಆಗಿದೆ ಎಷ್ಟೋ ಸಮಯದ ಆಸೆ ಇತ್ತು ಕೃಷ್ಣ ಹೇಳಿದ ಅಕ್ಷರಗಳು ಮೂಡಿರಬೇಕು ಅಂತ ಅದರ ಅಡಿಯಲ್ಲೇ ನಾನು ಕೂತು ಮತ್ತೆ ಮಾತಾಡ್ತೇನೆ ಎನ್ನುವ ಸ್ವಪ್ನವೂ ಕಂಡಿದ್ದಿಲ್ಲ ನಾನು ಪರಮಾಶ್ಚರ್ಯ ಆಗುತ್ತೆ ಅದು ಆ ಹೊತ್ತಿನಲ್ಲಿ ಒಂದೊಂದು ಕೆತ್ತುವ ಅಕ್ಷರದ ಆ ಗುಳಿಯಲ್ಲಿ ಎದ್ದ ಧೂಳನ್ನು ತಿನ್ನುವಾಗಲೂ ನನಗಿದು ಯೋಚನೆಗೆ ಬಂದಿಲ್ಲ ಇದೇ ಜನ್ಮದಲ್ಲಿ ಆ ಧೂಳು ಮೆತ್ತ ಮೈಯಿಂದ ಮತ್ತೆ ಮಗದೊಮ್ಮೆ ಭಗವಂತ ಮಾತಾಡಿಸ್ತಾನೆ ಅನ್ನುವ ಆಶ್ಚರ್ಯ ಅದು ಯಾವ ಜನ್ಮದಲ್ಲಿ ಮರೀಲಿಕ್ಕಿಲ್ಲ ನಾನು ಮತ್ತೆ ಇದು ಯಾರಿಗೆ ಉಳಿದವರಿಗೆ ಆಗುವುದಿಲ್ಲ ಯಾಕೆ ಆಗಲಿಲ್ಲ ಯಾಕೆ ನನ್ನ ಕಂಠ ಶೋಷಣೆಯಿಂದ ಆಗಬಾರ್ದಿತ್ತು ಆಗಬೇಕಿತ್ತು ಅನ್ನೋದು ಅರ್ಥ ಆಗುವುದಿಲ್ಲ ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ ಹೇಳುವವನಿಗೆ ಹೇಳುವವನನ್ನು ಸಮಾಧಾನ ಮಾಡಿಸ್ತಾನೆ ಅವನ ಕಣ್ಣೀರು ಬರೆಸ್ತಾನೆ ಅವನು ಬಹಳ ಚೆನ್ನಾಗಿ ಹತ್ತಿರ ಬಂದು ಅಯ್ಯ ಹೇಳುವುದರಿಂದ ಇನ್ನೊಬ್ಬರು ತಿದ್ದಿಕೊಳ್ಳಬೇಕು ಎನ್ನುವ ಹಠ ನಿನಗೆ ಬೇಡ ಹೇಳುವುದರಿಂದ ನಿನ್ನ ಸಂಶಯ ಹೋಗ್ತದೆ ಎನ್ನುವುದು ಮಾಡಿಕೊ ಅಂತಾನೆ ಅಲ್ಲ ಅದ್ಭುತವ ಮೈ ಪರಾಂಕೃತ್ವ ಮಾೈಷತ್ಯ ಸಂಶಯ ಅನ್ನುವ ಮೂಲಕ ನಿನಗೆ ಸಂಶಯ ನಿವೃತ್ತಿ ಮಾಡಲಿಕ್ಕೆ ಒಂದು ಆಗತ್ತೆ ಸ್ವಾಧ್ಯಾಯ ಪ್ರವಚನ ಈ ವೇತಿ ನಾಕೋ ಮೌತ್ಕಲ್ಯ ತದ್ದಪ ಹೇಳುವುದು ಒಂದು ತಪಸ್ಸು ಕೇಳುವವರು ಇರಬೇಕಿರಬಾರ್ದು ಎನ್ನುವುದು ಲೆಕ್ಕಕ್ಕಿಲ್ಲ ಆದ್ದರಿಂದ ಹೇಳು ಇರಬಹುದು ಒಂದೋ ಎರಡೋ ಸಾಕು ಅಲ್ಲಿಯೋ ಇಲ್ಲಿಯೋ ಸರಿ ಎಲ್ಲರೂ ಕೇಳಲೇಬೇಕೇನು ಬ್ಯಾಟಲ್ ಫೀಲ್ಡ್ ಅಲ್ಲಿ ಒಬ್ಬನೇ ಅರ್ಜುನ ಕೇಳಿತ್ತು ಕೃಷ್ಣನಲ್ಲಿ ಇವರನ್ನು ಕೊಲ್ಲಿಯ ಕೇಳ್ತಾನೆ ತೊಂದರೆ ಪಾಪ ಬರುತ್ತಾ ಅಂತ ಅಷ್ಟು ಅಕ್ಷಯ ಸೈನ್ಯದಲ್ಲಿ ಒಬ್ಬನಿಗೆ ಪ್ರಶ್ನೆ ಬಂತ ಯೋಚನೆ ಮಾಡಿಕೊಳ್ಳಿ ನೀವು ಆ ಕಾಲದಲ್ಲಿ ಹತ್ತೈವತ್ತು ಲಕ್ಷ ಜನ ಇದ್ದರು ಅಲ್ಲಿ ಸೇರಿದ್ದಾರೆ ಭೀಷ್ಮನಿಗೂ ಮೊಮ್ಮಕ್ಕಳನ್ನು ಕೊಲ್ಲುವುದು ಕೊಲ್ಲುವುದೇ ಅಲ್ವಾ ವಿಷಯ ಪಾಂಡವರನ್ನು ಹೊಡೆಯುವುದು ಹೊಡಿದೇ ಇಲ್ವಾ ವಿಷಯ ಎಂಟುನೂರು ವರ್ಷದ ಇತಿಹಾಸವುಳ್ಳ ಭೀಷ್ಮ ದೇವತೆಗಳಲ್ಲಿ ಕಲಿತು ನಿಂತವ ಭೀಷ್ಮ ಕೃಷ್ಣನಿಗೆ ಅಗ್ರಪೂಜೆ ಕೊಟ್ಟು ಸಕಲ ತತ್ವಗಳನ್ನೆಲ್ಲ ಆ ಕಾಲದಲ್ಲಿ ಹೇಳಿದ ಭೀಷ್ಮ ಕೃಷ್ಣನ ವಿರುದ್ಧ ಹೋರಾಡಲಿಕ್ಕೆ ನಿಂತ ಸಾರಥಿಗೇ ಮಾಡಬಿಟ್ಟ ಬೇಕಾದರೆ ಎಲ್ಲಿದೆ ದ್ರೋಣಾಚಾರ್ಯರು ಬೃಹಸ್ಪತಿ ಆಚಾರ್ಯರು ದೇವತೆಗಳು ಗುರುಗಳು ಸಾಕ್ಷಾತ್ತಿದ್ದಾರೆ ಸಾಲದ್ದಕ್ಕೆ ಹತ್ತಿರದಲ್ಲಿ ಕೃಷ್ಣನಲ್ಲಿ ಕೂತು ಉದ್ದಮನಾಗಿ ನಿಂತು ಪ್ರಿಯ ಶಿಷ್ಯನಾಗಿ ಪಾಠ ಕೇಳಿದ್ದಾನೆ ಅಂಥ ದ್ರೋಣನು ಪಾಂಡವರ ವಿರುದ್ಧ ನಿಂತ ತನ್ನದೇ ಶಿಷ್ಯರಲ್ವ ಪ್ರಿಯ ಶಿಷ್ಯ ಅರ್ಜುನ ಹೇಳಿದ್ದಾನೆ ಅರ್ಜುನ ನೀನು ನನ್ನ ಪ್ರಿಯ ಶಿಷ್ಯ ಅಂತ ಅಂಥವನ ಎದುರು ಘನಘೋರವಾಗಿ ರಾತ್ರಿ ಹಗಲು ಹೋರಾಡಲಿಕ್ಕೆ ಕಟಿಬದ್ಧನಾದ್ಲಲ್ಲ ಈ ಪ್ರಶ್ನೆ ಯಾರಿಗಾದರೂ ಬಂತ ಇದು ಕೃಷ್ಣ ಹೇಳುದು ಆದ್ದರಿಂದ ಕೃಷ್ಣ ಎಷ್ಟು ಚೆನ್ನಾಗಿ ಕಣ್ಣೀರು ಬರೆಸ್ತಾನೆಂದ್ರೆ ತತ್ವದಲ್ಲಿ ಸಂಶಯವನ್ನು ನಿವೃತ್ತಿಗೊಳಿಸುವುದೇ ನನ್ನ ಧರ್ಮ ಅವನು ಹೇಳಿದ್ದು ನನ್ನ ಸೇವೆ ಹೇಳ್ತಾನೆ ಕೃಷ್ಣ ಭಕ್ತಿ ಮೈ ಬರ ಅಂತ ಅವನು ನನ್ನ ವಿಶ್ವಾಸದಲ್ಲಿ ಮಾಡಿದ ಸೇವೆ ನನಗಿಷ್ಟ ಆದ ನನಗಿಷ್ಟ ಆದ ಅಂತಾನೆ ನ ಚ ತಸ್ಮಾತ್ ಮನುಷ್ಯೇಶು ಕಷ್ಟಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಭವಿ ಕೃಷ್ಣ ಹೇಳುಗನಿಗೆ ಕೊಡುವ ಪ್ರಶಸ್ತಿ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಕೃಷ್ಣನ ನುಡಿಗಳನ್ನು ಇಷ್ಟರವರೆಗೆ ಹೊತ್ತು ತಂದ ಹಂಚಿದ ವ್ಯಕ್ತಿಗೆ ಕೃಷ್ಣ ಏನು ಹೇಳುತ್ತಾನೆ ಎನ್ನುವುದು ಇವತ್ತಿದೆ ಘಟಿಕೋತ್ಸವದಲ್ಲಿ ನೀಡುವಂತೆ ಇದು ಒಂದು ಗಳಿಗೆ ಮುಗಿಸುವ ಗಳಿಗೆ ಹಂತಾಯ ಆಗ ಕೃಷ್ಣ ಹೇಳುಗನಿಗೆ ಹೇಳುವ ಕಿವಿ ನಾನು ನಾನದೇ ಹೇಳಿದೆ ಹೇಳುಗನಿಗೆ ಕೃಷ್ಣ ತನ್ನ ಗೀತೆಯಲ್ಲಿ ಸ್ಥಾನ ಕೊಟ್ಟಿದ್ದಾನೆ ಹೇಳುಗನಿಗೆ ಗೀತೆಯ ಬಗ್ಗೆ ಅರ್ಥೈಸುವವನಿಗೆ ಕೃಷ್ಣ ಸಂಪುಟದಲ್ಲಿ ಒಂದು ಜಾಗ ಎರಡು ಗೆರೆ ಎರಡು ಶ್ಲೋಕ ನಾಲ್ಕು ಗೆರೆ ಏಳ್ನೂರ ಒಂದು ಕೃಷ್ಣ ಗೀತೆಯಲ್ಲಿ ಎರಡು ಶ್ಲೋಕ ಹೇಳುವವನ ಗೆರೆ ಏನು ಹೇಳಿದ ಕೃಷ್ಣ ಹೇಳುವವನಿಗೆ ಒಂದು ಅವನಿಗೆ ವೈಯಕ್ತಿಕವಾಗಿ ಲಾಭ ಹೇಳಿದ ಅದಾಯಿತು ಅದರ ವಿವರಣೆ ಕೊಟ್ಟೆ ಸಾಕದು ಇನ್ನೊಂದು ಮಾತು ಹೇಳುತ್ತಾನೆ ಅವನು ನನಗೆ ತುಂಬ ಇಷ್ಟ ಅಂತ ಇನ್ನೇನು ಹೇಳಬೇಕು ಕೃಷ್ಣ ಅಷ್ಟು ಹೇಳಿದರೆ ಸಾಕು ಕೃಷ್ಣ ನಮಗೆ ನಮಗೆ ಯಾರು ನನಗಿಷ್ಟ ಅಂತ ಹೇಳಬೇಕಾಗಿಲ್ಲ ನಮ್ಮನ್ನು ಹೇಳುವವರನ್ನು ಕೃಷ್ಣ ಗ್ರಂಥದ ಕೊನೆಯಲ್ಲೇ ಹೇಳಿಟ್ಟಿದ್ದಾನೆ ನೀ ನನಗೆ ತುಂಬ ಅಚ್ಚುಮೆಚ್ಚಿನವ ನೀನ್ ನನಗೆ ತುಂಬ ಇಷ್ಟ ನೀನೇ ನನಗೆ ತುಂಬ ಇಷ್ಟ ಅಂದ್ಬಿಟ್ಟಿದ್ದಾನೆ ಅದರಾಚೆಗೆ ನಾವು ಉಳಿದವರಿಗೆ ಇಷ್ಟ ಆಗಬೇಕು ಅಂತ ಬದುಕುವುದು ಕಷ್ಟ ಕೃಷ್ಣನ ಇಷ್ಟಕ್ಕೆ ವಿರುದ್ಧವಾಗಿ ನಮ್ಮ ಬದುಕು ಆಗಬಾರದು ಉಳಿದವರು ಗೀತೆಯ ಚಿಂತನೆಯನ್ನು ಮಾಡಿದವರನ್ನು ಇಷ್ಟ ಆಗಿದ್ದಾರೆ ಅಂತ ಹೇಳಬಾರದು ಹೇಳಿದರೆ ನಾವು ನಾವದನ್ನು ಕೇಳಲಿಕ್ಕೂ ಉಳಿಬಾರ್ದು ಆ ತೊರೆಯಬಾರದು ಆದ್ದರಿಂದ ಕೃಷ್ಣ ಹೇಳುತ್ತಾನೆ ನೀವು ನಾಳೆ ಹೇಳಿದರೂ ನಿಮಗೂ ಹೇಳುತ್ತಾನೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನೀವು ಹಠ ಪಟ್ಟು ಹೇಳಬೇಕು ಹಠ ಕಟ್ಟಿ ಹೇಳಬೇಕು ಯಾರಿಗಾದರೂ ಕೂತುಕೊಳ್ಳಿಸಿ ಏನಾದರೂ ಅದರ ಬಗ್ಗೆ ಕೇಳಿದ್ದು ನೆನಪೀಗಿದೆ ಇಂಥದ್ದು ತಿಳಿಸ್ತೇನೆ ಹೇಳಿಕೊಂಡು ಯಾವುದೇ ಕತೆ ಇರದ್ರು ಏನಿದ್ರು ಶಮಷ್ಟ ಸ್ವಾಧ್ಯಾಯ ಪ್ರವಚನೇಜ ಪ್ರವಚನೇ ಚ ಅಗ್ನೇಯಷ್ಟ ಸ್ವಾಧ್ಯಾಯ ಚ ಅತಿಥಯಷ್ಟ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾಚಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾತಿಷ್ಠ ಸ್ವಾಧ್ಯಾಯ ಪ್ರವಚನೇ ಛ ಪ್ರಜನಶ್ಚಸ್ವಾಧ್ಯಾಯ ಪ್ರವಚನೇ ಚ ಅಂದರೆ ಅತಿಥಯಷ್ಟ ಸ್ವಾಧ್ಯಾಯ ಪ್ರವಚನೇ ಚ ಒಂದು ಗೆರೆ ಅರ್ಥ ಹೇಳಿ ಹೇಳುತ್ತೇನೆ ಮುಳಿದದ್ದು ಹೇಳಿದ್ದೆ ನಿನ್ನಮ್ಮೆ ಅತಿಥಿಗಳು ಬಂದಿದ್ದಾರೆ ಮನೆಯಲ್ಲಿ ಆಚಾರ್ಯರೇ ಇವತ್ತು ಬುರ್ಸೋತಿಲ್ಲ ಹಾಗೊಂದು ಹೇಳಬೇಡಿ ಅತಿಥಿಗಳು ಬಂದರೆ ಸಂತೋಷ ಆಯಿತು ನಾಲ್ಕು ಯೂನಿಟ್ ಹೆಚ್ಚಾಯಿತು ಆ ಲೆಕ್ಕದಲ್ಲಿ ಆವತ್ತು ಅವರನ್ನು ಕುಳ್ಳಿರಿಸಿ ಓದುವುದು ಅವರಿಗೂ ಹೇಳುವುದು ನಿತ್ಯ ಸ್ವಾಧ್ಯಾಯ ಅತ್ಯಂತ ಉತ್ತಮವಾಗಿರತಕ್ಕ ಗೀತೆಯ ಚಿಂತನೆ ಭಗವನ್ ಇಷ್ಟವಾದ ಗೀತೆಯ ಪಾರಾಯಣ ಅದರ ಮೇಲಿನ ಅರ್ಥದ ವ್ಯಾಖ್ಯೆ ಅದನ್ನು ಮಾಡುವುದು ಇನ್ನೊಬ್ಬರಿಗೆ ಹೇಳುವುದು ನಿತ್ಯ ಅತಿಥಿಗಳು ಬಂದದ್ದರಿಂದ ಇವತ್ತು ರಜೆ ಅಂದರೆ ಇಲ್ಲ ಆವತ್ತು ವಿಶೇಷ ದಿನ ಅರ್ಧ ಗಂಟೆ ಆದರೆ ಆವತ್ತು ಒಂದು ಗಂಟೆ ಯಾಕೆಂದರೆ ಅವರಿದ್ದಾರಲ್ಲ ಇವತ್ತು ಅವರಿಗೂ ಅನುಕೂಲ ಆಯ್ತಲ್ಲ ಹಂಚಿದ ಲಾಭ ಆಯಿತಲ್ಲ ನಮಗೆಷ್ಟು ತುಂಬ ಹೆತ್ತ ಹೆಣ್ಣಿಗೆ ಮಕ್ಕಳನ್ನು ಎಲ್ಲ ಕುಳ್ಳಿರಿಸಿ ಸಾಲಲ್ಲಿ ತಟ್ಟೆ ಇಟ್ಟು ಅದು ಬೇಕು ಇದು ಬೇಕು ಎಂದು ಕೇಳಿಕೊಂಡು ಎಳ್ಕೊಂಡು ಅದನ್ನು ಆಗುವ ಖುಷಿಯಂತೆ ಎಲ್ಲರಿಗೂ ಹಂಚುವಾಗ ಖುಷಿಯಾಗಬೇಕು ಇದನ್ನು ಹಂಚುವಾಗ ಹಾಗೆಯೇ ಅಗ್ನಯಷ್ಟ ಮನೆಯಲ್ಲಿ ಇವತ್ತು ಹೋಮ ಹವನ ಇದೆ ಅಂದರೆ ಬಿಡಬೇಡಿ ಅವರನ್ನು ಕುಳ್ಳಿರಿಸಿ ಶುರು ಮಾಡಿ ಇವತ್ತು ಮದುವೆ ಆಗ್ಲಿಕ್ಕಿದೆ ಒಳ್ಳೇದಾಯ್ತಲ್ಲ ಅವತ್ತು ಎಲ್ಲರೂ ಸಿಗ್ತಾರೆ ಇವತ್ತು ಶ್ರೀಮಂತ ಇವತ್ತು ಹೆರಿಗೆ ಬಾಣಂತಿ ಬರಲಿಕ್ಕೆ ಎಲ್ಲವೂ ಚೆಂದ ಅಂದ್ರು ಇವತ್ತು ವ್ರತ ಇವತ್ತು ಏಕಾದಶಿ ಇವತ್ತು ನಿಗ್ರಹ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ಇವತ್ತು ಮೌನ ಚಂದ ಅಂದ ಕೃಷ್ಣ ಮೌನ ಮಾಡಿದ ನನಗೆ ತುಂಬ ಇಷ್ಟ ಯಾಕೆಂದ್ರೆ ಯಾವ ಪಟ್ಟಾಂಗ ಆಗಿರುವುದಿಲ್ಲ ಆವತ್ತು ಕೃಷ್ಣನ ಬಗ್ಗೆ ಹೇಳಿದ್ರೆ ಎಲ್ಲವನ್ನು ಮುರಿದು ಕೃಷ್ಣನ ಬಗ್ಗೆ ಹೇಳಿದಾಗ ಸಂತೋಷ ಅಂತಾನೆ ಮೌನ ಮೌನ ಹೌದು ಮನುಷ್ಯರಲ್ಲಿ ಮಾತಾಡಲಿಕ್ಕೆ ಮೌನ ದೇವರ ಸುದ್ದಿ ಮಾತಾಡಲಿಕ್ಕೆ ಯಾವತ್ತು ಬಿಗುಮಾನ ಇಲ್ಲ ಆದ್ರಿಂದ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಯಾವುದೇ ಕೆಲಸ ಇರಲಿ ಪರಿಪೂರ್ಣ ಒತ್ತಡ ಇರಲಿ ಮನೆಯಲ್ಲಿ ಸತ್ತಿದ್ದಾರೆ ಸಂತೋಷ ಗೀತೆ ಓದದಿನ್ನೇನು ಓದುವುದಾಗ ಓದಿಯಂದ ಎಲ್ಲರೆದರಿಗೂ ತದನ್ನು ಓದಿ ಹೇಳಿ ಅವರಿಗೆ ಜಾತಿಸಿ ಧ್ರುವ ಮೃತ್ಯು ತತ್ರಕಾ ಪರಿವೇದನ ಎಷ್ಟು ಖುಷಿಯಾಗತ್ತೆ ಎಷ್ಟು ಆಗತ್ತೆ ಮನಸ್ಸು ಎಲ್ಲರದ್ದು ಎಲ್ಲರ ಅವಿನಾಶಿ ತು ತದ್ವಿಧ್ಯ ವಿಶಮ್ಯಯ್ಯ ಕಶಿತ್ ಕರ್ತ ಇದು ಜೀವ ಅವಿನಾಶಿ ಸಾಯುವುದಿಲ್ಲ ಸತ್ತದ್ಯಾ ಯಾವುದು ಹೆಣ ಹಾಳಾದಂತಹ ದೇಹ ಏನು ಸರ್ವ ದೇವರಿಂದ ನಿರ್ಮಿತವಾಗಿರತಕ್ಕ ಇರುವ ಪ್ರತಿಬಿಂಬವಾದ ಜೀವನಿಗೆ ನಾಶ ಉಂಟೆ ಎಚ್ಚರಾಯಿತು ದೇವರ ಏನು ಸರ್ವ ಮಿದಂ ತತಂ ಅವಿನಾಶಿತ ತದ್ವಿತಿ ಜೀವನನ್ನು ಕೊನೆ ಮಾಡಲಿಕ್ಕೆ ಬರುತ್ತ ನೋಡಿ ದೇವರನ್ನು ಕೊನೆ ಮಾಡ್ಲಿಕ್ಕೆ ನೋಡಿ ಆಗಾಗ ಯಾಕೆ ಪ್ರತಿಬಿಂಬ ತೆಗಿಬೇಕಾದ್ರೆ ಬಿಂಬ ತೆಗಿಬೇಕು ನೀವು ತೆಗೀರಿ ನೋಡುವ ಎಷ್ಟು ಕೂಲಾಗುತ್ತೆ ಎಷ್ಟು ಗಾಢವಾಗತ್ತೆ ವಿಷಯಗಳು ಯಾವ ಶ್ಲೋ ಹೆಣ ಇದ್ರೂ ಶ್ಲೋಕ ಸಿಗುತ್ತೆ ಅದಕ್ಕೆ ಬೇಕಾದ ಹುಡುಕ್ಲಿಕ್ಕೆ ಮದುವೆ ಇದ್ರೂ ಸಿಗತ್ತೆ ಯೋಗಕ್ಷೇಮಂ ವಹಾಮ್ಯಂ ಅನನ್ಯಾಸ ಎಷ್ಟು ಚೆನ್ನಾಗಿರತ್ತೆ ನಾಳಿನ ಕಥೆಯನ್ನು ಕೇಳಿದ್ರೆ ಕೃಷ್ಣ ಹೇಳ್ತಾನೆ ಯೋಗಕ್ಷೇಮಂ ವಹಾಮ್ಯಂ ನಾನಿದ್ದೇನೆ ಎಂತಹ ಸಮಸ್ಯೆಗಳಿಗೆ ಉತ್ತರ ಕೊಡುವಂತೆ ಎಂತಹ ಪ್ರಕರಣಕ್ಕೂ ಒಗ್ಗುವಂತೆ ಗೀತೆ ನಮ್ಮ ಎದುರು ತೆರೆದಿದೆ ಅದನ್ನು ಕೃಷ್ಣ ಹೇಳ್ತಾನೆ ಇದನ್ನು ಮಾಡಿ ಅಂತ ಇದನ್ನು ಮಾಡಿ ಪ್ರತಿನಿತ್ಯ ಅನ್ನು ಯಾವ ಕರ್ಮಗಳಿದ್ರೂ ಓದುವುದು ಹೇಳುವುದು ಬಿಡಬೇಡಿ ಆಗ ನನಗೆ ಅವನಿಷ್ಟ ನಚ ತಸ್ಮಾತ್ ಮನುಷ್ಯೇಶು ಮೇ ಪ್ರಿಯಕರತ್ತಮ ಅವನಿಗಿಂತ ಮನುಷ್ಯರಲ್ಲಿ ಭುವಿ ಭೂಮಿಯಲ್ಲಿ ನನಗೆ ಅತ್ಯಂತ ಇಷ್ಟನಾದವನು ಇನ್ನೊಬ್ಬನಿಲ್ಲ ಇದು ಕೃಷ್ಣ ಕೊಟ್ಟ ಹೇಳುಗನಿಗೆ ಕೊಟ್ಟ ಕೃಷ್ಣ ಕೊಟ್ಟ ಒಂದು ಅದ್ಭುತವಾದಂತಹ ಕೊಡುಗೆ ಕಾಣಿಕೆ ಅವನ ಮನೆಯಲ್ಲಿ ಸ್ಥಾನ ಮಾನ ಆದ್ದರಿಂದ ಇದರಲ್ಲಿ ಸೇರ್ಬೋ ಈ ಗೆರೆಗೆ ನಾವು ಪೈಪೋಟಿ ನಡೆಸಬೇಕು ಹಾಗಾದರೆ ನಾನು ಹೇಳಿ ಕೇಳುತ್ತೇನೆ ಒಳಗೆ ಸೇರಬೇಕು ಈ ಗೆರೆಯಲ್ಲಿ ನಾನು ಅರ್ಥ ಇವೆ ಗೀತೆಯಲ್ಲಿ ನಮ್ಮ ಹೆಸರು ಎಲ್ಲಿ ಉಂಟು ಎಷ್ಟು ಚೆನ್ನಾಗಿರುತ್ತೆ ಕೊನೆಯ ಅಧ್ಯಾಯದಲ್ಲಿ ಕೊನೆ ಕೊನೆಯ ಶ್ಲೋಕದಲ್ಲಿ ನಮ್ಮ ಹೆಸರು ಉಂಟು ಯಾಕೆ ನಾವು ಓದಿದವರಿದ್ದೇವೆ ನಾವು ಕೇಳಿದವರಿದ್ದೇವೆ ನಾವು ಹೇಳಿದವರಿದ್ದೇವೆ ಅಂತ ಹೇಳುವವರಿದ್ದೇವೆ ಹೇಳಿದವರಿದ್ದೇವೆ ಎಷ್ಟು ಚೆನ್ನಾಗಿ ಆಗುತ್ತೆ ಗೀತೆಯ ಸಂಪುಟದಲ್ಲಿ ಪ್ರತಿ ಗೀತೆಯ ಪುಸ್ತಕದಲ್ಲಿ ನಮ್ಮ ರೆಕಾರ್ಡ್ ದಾಖಲೆ ಇದ್ದೇ ಇರ್ತದೆ ಹಾಗೆ ಎಂತಹ ಗೀತಾ ಮಂದಿರಗಳು ಎಲ್ಲಿಯೇ ನಡೆಯಲಿ ಅಲ್ಲಿ ಪೂರ್ವ ಶ್ಲೋಕಗಳ ಬಗ್ಗೆ ಮಾತಾಡಿದ ವ್ಯಕ್ತಿ ಇದ್ದೇ ಇರುತ್ತಾನೆ ಆ ಶ್ಲೋಕದಲ್ಲಿ ಕಾಣಲಿಕ್ಕೆ ಬರುತ್ತೆ ಅದು ಕೃಷ್ಣ ಹೇಳಿದೆ ಇದು ಮನುಷ್ಯರಲ್ಲಿ ಅಂತಾನೆ ಮತ್ತೆ ನಚ ತಸ್ಮಾತ್ ಮನುಷ್ಯೇಶು ಕಶ್ಚಿತ್ ಮೇ ಪ್ರಿಯಕೃತ್ತಮಃ ಅಂತ ಪ್ರಿಯಕೃತ್ ಪ್ರೇಕೃತ್ತರ ಪ್ರೇಕೃತ್ತಮ ನನಗೆ ಒಳ್ಳೇದು ಮಾಡುವವ ನನಗೆ ತುಂಬ ಒಳ್ಳೆಯದು ಮಾಡುವವ ನಮಗೆ ತುಂಬ ತುಂಬ ಒಳ್ಳೆಯದು ಮಾಡುವವ ಆಗ ಕೃಷ್ಣ ಹೇಳಿದ್ದು ಗೀತೆಯನ್ನು ಯಾರು ಹೇಳಿದ್ದಾನೆ ಅವನು ನನಗೆ ತುಂಬ 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 ಪ್ರಿಯನಾದವ ಒಳ್ಳೇದು ಮಾಡಿದವ ನನಗೆ ಒಳ್ಳೇದು ಮಾಡೋದು ಹೃದಯ ದೇವರಿಗೇನಾದರೂ ಒಳ್ಳೇದು ಮಾಡಬೇಕು ಅಂತ ಯಾರಿಗಾದರೂ ಕಂಡ್ರೆ ಏನು ಮಾಡಬೇಕು ಕೇಳಿದರೆ ಮೊದಲು ಮಾಡಬೇಕಾದ್ದು ಜ್ಞಾನಯಜ್ಞ ಕೃಷ್ಣ ಹೇಳಿದ್ದ ಗೀತೆ ಚಿಂತನೆ ಜ್ಞಾನಯಜ್ಞದಲ್ಲಿ ಯಾವುದು ಮಾಡುವ ಯಾವುದಾದರೂ ಹಾಡಿನ ಬಗ್ಗೆ ಹಾದ ಹಾಡಿಸುವ ಹಾಡಿಸುವ ಅಥವಾ ಅದರ ಬಗ್ಗೆ ಏನಾದರೂ ಹೇಳಿಸುವ ಅದು ಇನ್ನೇನಾದರೂ ಮಾಡಿಸುವ ಏನು ಬೇಡ ಅಂತ ನಾನು ಕೃಷ್ಣ ಹೇಳ್ತಾನೆ ನನಗೆ ತುಂಬ ಇಷ್ಟ ಆಗುವುದು ಗೀತೆಯ ಬಗ್ಗೆ ಹೇಳಿಸಿದರೆ ಅದರ ಬಗ್ಗೆ ಮಾತಾಡಿ ಸಕಲ ಶಾಸ್ತ್ರದ ಸಾರ ಅಲ್ಲಿ ಕಾಣಲಿಕ್ಕೆ ಬರುತ್ತೆ ಇಡೀ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರ ಬದ ಇಷ್ಟೇವ ಹೇತುಮದ್ಭಿ ಹೇಳಿದ್ದಾರೆ ಇಡೀ ಬ್ರಹ್ಮಸೂತ್ರಗಳ ಸಾರವನ್ನು ಎಳೆದುಕೊಂಡ ಚಿಂತನೆ ಭಿ ಭಾರತ ಮಹಾಭಾರತ ಎನ್ನುವುದೇ ಸರ್ವಶಾಸ್ತ್ರದ ಸಾರ ಅದರದ್ದು ಸಾರ ಗೀತೆ ಅಂದರೆ ಹೇಳಲಿಕ್ಕೆ ಉಂಟೆ ಸಕಲ ವೇದದ ಸಾರವಾಗಿ ನಿಂತ ಭಾರ ಗೀತೆ ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಎಷ್ಟು ಚಿಂತನೆ ಮಾಡಿದರೂ ಖಾಲಿಯಾಗುವುದಿಲ್ಲ ಅದು ಕೃಷ್ಣ ಗೀತೆ ಅದು ಪುಟ್ಟ ಬಾಯೊಳು ಯಶೋದೆಗೆ ಬ್ರಹ್ಮಾಂಡ ಕಾಣಿಸಿದ ತುಟಿ ಎಂಚಿನಲ್ಲಿ ತುಟಿ ಸಂಪುದರಲ್ಲಿ ಹೊರಗೆ ಬಂದ ಮುದ್ದಾದ ಏನು ಹೇಳುವ ತುಪ್ಪದ ಮುದ್ದೆ ಹೇಳುವನಾ ಯಾಕೆ ಬೆಣ್ಣೆ ತಿಂದು ಬಾಯಲ್ಲಿ ಮತ್ತೆ ತುಪ್ಪ ಬರದ ಇನ್ನೇನು ಬರುತ್ತೆ ಬೆಣ್ಣೆ ಹೊಟ್ಟೆಯೊಳ ಹೋಗಿದೆ ಹೊಟ್ಟೆಯಲ್ಲಿ ಅಹಂ ವೈಶ್ವಾನರೋಭೂತ್ವ ಅಂತ ಬೆಂಕಿಯಾಗಿ ಕೃಷ್ಣನೇ ಎಲ್ಲರೊಳಗಿರುವುದು ಹಾಗಾಗಿ ಬೆಂಕಿಗೆ ಬಿದ್ದ ಬೆಣ್ಣೆ ಏನಾಗಬೇಕು ತುಪ್ಪವಾಗಿ ಹೊರಗೆ ಬರದು ಇನ್ನೇನು ಹೇಳುವ ಅದನ್ನ ಘೃತ ಪ್ರತೀಕ ಅಂತಾಳೆ ಹುಟ್ಟು ತುಪ್ಪ ಹೊರಗೆ ಅಂದರೆ ಅದು ವೇದ ಅದು ಶ್ರುತಿ ಅದು ಲಕ್ಷ್ಮಿ ಅಷ್ಟು ಚೆನ್ನಾದ ಸಾರ ಕೆನೆ ಸಾರ ನವನೀತ ಅದು ಭಗವಂತನದ್ದು ಅದನ್ನು ಬಿಡ್ಲಿ ಕುಂಟೆ ಅದು ಬದುಕಿಗೆ ದೊಡ್ಡ ಅಮೃತ ಅದು ಅಂತಹ ಅಮೃತ ಕೃಷ್ಣ ಹೇಳ್ತಾನೆ ಇದನ್ನು ಉಳಿದವರು ಸ್ವೀಕಾರ ಮಾಡಲಿ ಆಸ್ವಾದಿಸಲಿ ಅದನ್ನು ಬಾಯೊಳಗಿಡಲಿ ಮತ್ತೊಬ್ಬರಿಗೆ ಅದನ್ನು ನೀಡುವಂತಾಗಲಿ ಅಂಥವನೇ ನನಗೆ ತುಂಬ ಇಷ್ಟ ಅಂತಾನೆ ನ ಚ ತಸ್ಮಾತ್ ಮನುಷ್ಯೇಶು ಕಷ್ಟಿನಿಮೇ ಪ್ರಿಯಕರ್ತಮ ಮನುಷ್ಯರಲ್ಲಿ ಅಂತಾನೆ ಆದ್ದರಿಂದ ದೇವತೆಗಳಲ್ಲಿ ಬೇರಿದ್ದ ವಿಷಯ ಬೇರೆ ಮನುಷ್ಯ ಲೋಕದಲ್ಲಿ ಅಂದು ಬಿಡ್ತಾನೆ ನನಗೆ ಇಲ್ಲಿಯ ಪಾಡು ಅಂತಾನೆ ಸಾಧನೇ ಭೂಮಿ ಮನುಷ್ಯ ಲೋಕ ಅದಕ್ಕೆ ಹೇಳುತ್ತ ದೇವತೆಗಳಲ್ಲಿ ಅಂದರೆ ಏ ದೇವತೆಗಳ ಸುದ್ದಿ ಯಾರಿ ಬೇಕಯ್ಯ ಹೇಳಿ ಅಲ್ಲ ಮನುಷ್ಯರಲ್ಲಿ ನನಗೆ ತುಂಬ ಇಷ್ಟನಾದವ ಮನುಷ್ಯರ ಮಧ್ಯದಲ್ಲಿ ಸಾಧಕರಲ್ಲಿ ಮನುಷ್ಯರೇ ಪ್ರಧಾನ ಅದರಲ್ಲಿಯೂ ಮನುಷ್ಯೋತ್ತಮರು ಪ್ರಧಾನ ಮನುಷ್ಯ ಮಧ್ಯಮರು ಸಾಧನೆ ಮಾಡುವುದಿಲ್ಲ ಮಾಡ್ತಾರೆ ಅವರ ಲಾಭಕ್ಕೆ ಮಾತ್ರ ಮಾಡ್ತಾರೆ ನಾಲ್ಕು ಕವಡೆ ದುಡ್ಡು ಸಂಪಾದನೆ ಮಾಡ್ತಾರೆ ಅಲ್ಲಿಗೆ ಎಸೆದು ಹೋಗ್ತಾರೆ ಇನ್ನು ಮನುಷ್ಯಧಮರು ಅವರು ಕೆಳಗೆ ಹೋಗ್ತಾರೆ ಇನ್ನೊಬ್ಬರನ್ನು ಸಾಧನೆ ಮಾಡಲಿಕ್ಕೆ ಬಿಡುವುದಿಲ್ಲ ಅವರು ಇದು ಮೂರು ಜನ ಸಾಧನೆ ಮಾಡಲಿಕ್ಕೆ ಬಿಡದ ಜನ ಮನುಷ್ಯಧಮರು ತಂಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಸುತ್ತು ತಿರುಗುವವರು ಮಧ್ಯಮರು ಬಹಳಷ್ಟು ಕಷ್ಟಪಟ್ಟು ಈ ವಿರೋಧಗಳನ್ನು ಯಾಕೆಂದರೆ ಮಾಧ್ಯಮಿಕರಿಗೆ ಯಾರೂ ಉಪದ್ರ ಕೊಡುವುದಿಲ್ಲ ಮನುಷ್ಯ ಅಧಮರು ಮನುಷ್ಯ ಮಧ್ಯಮರಿಗೇನು ಪದ್ರ ಕೊಡುವುದಿಲ್ಲ ಯಾಕೆಂದರೆ ಮನುಷ್ಯ ಮಧ್ಯಮರೇನು ಮಾಡುವುದಿಲ್ಲ ಜಪ ಅನುಷ್ಠಾನ ಪೂಜೆ ಧರ್ಮ ಕರ್ಮ ನಡೆಸುವವೆಲ್ಲ ಉತ್ತಮ ಅನ್ಯಾಯ ಮಾಡುವ ಅವನಿಗೆ ಮಾಡೋದು ಉತ್ತಮ ಅದನ್ನೇ ನಿಲ್ಲಿಸುವುದು ಅವನಿಗೆ ಗೊತ್ತು ಉಪದ್ರ ಎಲ್ಲಿ ಆಗತ್ತೆ ಧರ್ಮ ಧರ್ಮಕರ್ಮಕ್ಕೆ ಪೆಟ್ಟು ಏನೇ ಇವರಿಗೆ ನೋವು ಆಗುವುದು ಅದಕ್ಕೆ ಹೊಡಿಯು ಅದನ್ನೇ ಹಾಳು ಮಾಡೋದು ಅವರು ಬಾವಿ ಕೆರೆ ಇದನ್ನು ಹಾಳು ಮಾಡ್ತಾರೆ ರಸ್ತೆ ಹಾಳು ಮಾಡುತ್ತಾರೆ ಗುಡಿ ಮಂದಿರವನ್ನು ಕೆಡವುತ್ತಾರೆ ಇದಲ್ಲೇನು ಕೇಳಿದರೆ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ಇವರಿಗೆ ಪೆಟ್ಟು ಇದು ಬರೆದಿಟ್ಟಿದ್ದೀರಿ ಇವರೇನು ಹೊಸತು ಮಾಡಿದ್ದಲ್ಲ ಸಂದೀಪಯತ ವೃಶ್ಚತ ಅಂತೇಳಿಕೊಂಡು ಕಂಸನೆ ಹೇಳ್ತಾನೆ ಏನು ಮಾಡಿ ಕೇಳಿದರೆ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯರಾದವರು ಗೋವುಗಳು ಜ್ಞಾನಿಗಳು ಅದನ್ನು ನಂಬಿಕೊಂಡು ಧರ್ಮದಲ್ಲಿಟ್ಟುಕೊಂಡು ಬಂದಿರತಕ್ಕ ಬ್ರಾಹ್ಮಣವರು ಅವರದ್ದು ಮಂದಿರಗಳು ಅವರದ್ದು ಯಾಗಗಳು ಅವರದ್ದು ಪೂಜಾ ವಿಧಾನಗಳು ಅದನ್ನೆಲ್ಲ ಹಾಳು ಮಾಡಿ ಎಂದು ಅಷ್ಟೇ ಹೇಳಿದವ ಅವ ಹೇಳಿದವ ನೋಡಿದ್ದ ಮೂಲ ನೋಡಿದ್ದ ಇದಕ್ಕೆಲ್ಲ ಮೂಲ ಏನು ಕೇಳಿದರೆ ದೇವರು ಆ ದೇವರಿಗೆ ಸೋರ್ಸ್ ಯಾವುದು ಕೇಳಿದರೆ ಧರ್ಮ ಅದು ನಡೆಯುವುದು ಹೇಗೆ ಕೇಳಿದರೆ ಯಜ್ಞಗಳಿಂದ ಅದು ಮಾಡುವವರು ಯಾರು ಕೇಳಿದರೆ ತಿಳಿದು ಸೀದಾ ಹೇಳೋದು ಅದಕ್ಕೆ ಬೇಕಾದ ಏನು ಕೇಳಿದರೆ ಗೋವುಗಳು ಇಟ್ಕೊಂಡ ಪೂರ ಇವರನ್ನೆಲ್ಲರನ್ನು ಸಹ ಮುಗಿಸು ಅವರ ಕೇರಿಗೆ ಬೆಂಕಿ ಹಾಕು ಅವರನ್ನು ನಾಶ ಮಾಡು ಕಡದುರುಳಿಸು ಅನ್ನ ಮುಗಿಯಿತು ಅವರು ಆ ಕಷ್ಟಪಟ್ಟು ಅದನ್ನು ನಡೆಸಿಕೊಳ್ಳುವುದೇ ದೊಡ್ಡ ಭಾಗ್ಯ ಆಗತ್ತೆ ಆದ್ದರಿಂದ ಅವರು ಅದನ್ನೆಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಸಾಧನೆಗೋಸ್ಕರ ಒದ್ದಾಡುವುದು ಮನುಷ್ಯ ಮಾತ್ರ ಮಾತ್ರ ಉತ್ತಮ ಅದರಿಂದ ಕೃಷ್ಣ ಹೇಳ್ತಾನೆ ಅವನು ಆ ಸಾಧನೆಯನ್ನು ಮಾಡಲಿಕ್ಕೆ ಎಷ್ಟು ಒದ್ದಾಡ್ತಾನೆ ಜನ ಬರ್ತಾರೆ ಆಚೆ ಎಳಿತಾರೆ ಮಕ್ಕಳೇ ವಿರೋಧಿಸ್ತಾರೆ ಮನೆ ಮಂದಿಯೇ ಅನ್ಯಾಯ ಮಾಡುತ್ತಾರೆ ಆದರೂ ಒಂದು ಧರ್ಮವನ್ನು ಉಳಿಸಬೇಕು ಅಂತ ನಾವು ಹರಸಾಹಸ ಮಾಡ್ತೇವೆ ಅದೊಂದು ಲೇಖಕ ಅದರಿಂದ ನನಗೆ ಅಸ್ಮಾನ್ ಮನುಷ್ಯೇಶು ಭುವಂತ ಸೇರಿಸ್ತಾನೆ ಕಶ್ಚಿನ್ಮೆ ಪ್ರೇಕರತ್ತಮಃ ನನಗೆ ಈ ಲೋಕದಲ್ಲಿ ಸಾಧನೆಯ ಭೂಮಿಯಲ್ಲಿ ಇನ್ನು ಯಾವ ಲೋಕದಲ್ಲಿಯೂ ಕೆಲಸ ಆಗುವುದಿಲ್ಲ ಸ್ವರ್ಗಕ್ಕೋಗಿ ಆರಾಮ ಇದ್ದು ಪುಸ್ತಕ ಕೂತ್ಕೊಂಡು ಉಂಟು ಗೀತೆದ್ದು ಅಂತ ಕೇಳಿಕೊಂಡು ಪಾರಾಯಣ ಮಾಡುವುದಲ್ಲ ದೊಡ್ಡ ಸಂಗತಿ ಇಲ್ಲ ಪ್ರಯೋಜನ ಇಲ್ಲ ಅಂದ ಅಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಅಲ್ಲಿ ಎಷ್ಟು ಜನ ಪಾರಾಯಣ ಮಾಡಲಿ ಹೇಗೆ ಬೇಕಾದ್ರೆ ಪಾರಾಯಣ ಮಾಡಲಿ ನಿಂತುಕೊಂಡು ಮಾಡಲಿ ಒಂದು ಕಾಲಲ್ಲಿ ಮಾಡಲಿ ಇಡೀ ದಿನ ಮಾಡಲಿ ಪಾರಾಯಣ ಊಟ ಮಾಡದೇ ಮಾಡಲಿ ಸಂಬಂಧವೇ ಇಲ್ಲ ಅಂತಾನೆ ನಾನು ಹಣ್ಣು ಮಾತ್ರ ತಿಂದು ಮಾಡಿದೆ ನಂದನವನದಲ್ಲಿ ಪ್ರಯೋಜನ ಏನು ಕೇಳಿದ ಅದು ಪುಣ್ಯಭೂಮಿ ಏನಾಗುವುದಿಲ್ಲ ಏನಿದ್ರು ಮಾಡಬೇಕಾದ್ದು ಈ ಲೋಕದಲ್ಲಿ ನರಕಕ್ಕೆ ಹೋದ ನಂತರ ನಾರಾಯಣ ನಾರಾಯಣ ಹೇಳಿದರೆ ಅಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಅಂದಾನೆ ಸುಮ್ಮನೆ ಕಥೆಯಲ್ಲಿ ಹೇಳ್ತಾರೆ ಭಾವಿಗಳ ಬಗ್ಗೆ ಯಮದೂತರು ಕೇಳ್ತಾರೆ ನೀನೇನು ನಾರಾಯಣ ಅಂತ ಹೇಳಿದ್ದೀಯೇನು ಈಗಲಾದರೂ ನೆನಪಾಗಿ ಹೇಳ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಸಂಕಟದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಪ್ರತಿಯೊಂದು ದ್ವೇಷವೇ ಬರೀ ಇಲ್ಲಿ ನಾರಾಯಣ ಹೇಳದಲ್ಲಿ ಬಂದವನಿಗೆ ಅಲ್ಲಿ ಏನು ಹೇಳಲಿಕ್ಕೆ ಹೇಳಿಕೆ ಇರ್ತದ ಅಲ್ಲಿ ದ್ವೇಷವೇ ಹೇಳ್ತದೆ ಇಲ್ಲಿ ದ್ವೇಷ ಮಾಡಿದ್ದಕ್ಕೆ ಬರುವುದವನು ಇದ್ರೂ ಸಹ ಇದ್ದಾಗಲೂ ದ್ವೇಷ ಮಾಡಿದ ನಾರಾಯಣ ಹೇಳುವುದಿಲ್ಲ ಏನಾಯಿತು ನಾನು ಯಾವ ದೇವರನ್ನು ಕೂಗಿದ್ರೇನು ಅವನು ನೀನು ಹೇಳಿದ ಶಬ್ದ ಹೇಳು ನಾರಾಯಣ ಹೇಳುವುದಿಲ್ಲ ಹೇಳುವುದಿಲ್ಲ ನೀವು ಹೇಳಿದ ಶಬ್ದ ಹೇಳುವುದಿಲ್ಲ ಅಂತಾನವ ಅದನ್ನೂ ಹೇಳುವುದಿಲ್ಲ ಉಳಿದದ್ದೇನೆಲ್ಲ ವೈಭವಗಳನ್ನು ಮಾಡಿಸ್ತಾನೆ ಇಷ್ಟು ಗೊತ್ತಿದ್ದು ಏನು ಮಾಡುವುದಕ್ಕೆ ಅರ್ಥವೇ ಇಲ್ಲ ಅಂತಾನೆ ಎಷ್ಟು ಹೇಳಿದರೂ ಅರ್ಥ ಆಗುವುದಿಲ್ಲ ಅದನ್ನ ಅಂಥವರಿಗೆ ಹೇಳುವ ಕೃಷ್ಣ ಹೇಳ್ತಾನೆ ಈ ಸಾಧನೆಯ ಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಸಹಜವಾಗಿಯೇ ತೆರೆದುಕೊಳ್ಳದವ ಪ್ರಯೋಜನ ಇಲ್ಲ ಹಾಗೆ ಮಾಡಿದವ ನನಗೆ ತುಂಬ ಇಷ್ಟ ಭವಿತಾ ಭವಿತಾನಚಮೇತಸ್ಮಾತ್ ಅನ್ಯ ಪ್ರಿಯತರಹ ಭೂವಿ ಕೃಷ್ಣ ಹೇಳಿದ ಹೇಳ್ತಾನೇ ಇರ್ತಾನೆ ಎಲ್ಲರಿಗೂ ಹೇಳೋದು ಅದನ್ನೇ ಎಲ್ಲ ಸಾಧಕರನ್ನು ಕರೀತಾರೆ ಸನ್ಮಾನ ಮಾಡ್ತಾರೆ ಇವರು ನಮಗೆ ತುಂಬ ಇಷ್ಟದವರು ನಮಗೆ ಸಂಸ್ಥೆಗೆ ಭಾರೀ ಅಭಿಮಾನಿ ಪಾತ್ರರು ಇವರು ಇಲ್ಲದಿದ್ದರೆ ನಮ್ಮ ಸಂಸ್ಥೆ ನಡೆಯುವುದಿಲ್ಲ ಅದಕ್ಕೊಂದುವರಿಗೆ ಹೆಣಕ್ಕೆ ಹಾಕುವ ಗಂಧದ ಮಾಲೆ ಹಾಕಿ ಕಳಿಸ್ತೇವೆ ಮತ್ತೆ ಇನ್ನ ಅಂದರೆ ಹಾಕುವುದು ಹಾಕಿದ್ದು ಹೇಳ್ಲಿಲ್ಲ ಹಾಕುವುದು ಹೇಳಿದೆ ಅದಕ್ಕೂ ಆಗುವುದೇ ಇದಕ್ಕೂ ಹಾಕುವುದೇ ಎರಡು ಒಂದೇ ಅವು ಅದನ್ನು ನೋಡಿ ಬೆಪ್ಪನಾಗಿ ಬೆಳ್ಚಪ್ಪನಾಗಿ ನಿಲ್ತಾನೆ ಎಲ್ಲ ಇದು ಹಾಕಿದ್ರೆ ಆಯ್ತು ಸ್ವತಂತ್ರ ಹಾಕುವುದಕ್ಕೂ ಇದಕ್ಕೂ ಇರುವ ಇಷ್ಟೇ ವ್ಯತ್ಯಾಸ ಅದು ಗಂಧದ ಹೆಸರಿನಲ್ಲಿರುವ ಮಾಲೆ ಅದಕ್ಕೇನು ಗಂಧದ್ದಿಲ್ಲ ಈ ಗಂಧದ ಎಣ್ಣೆಯೂ ಅದಕ್ಕೆ ಸೋಗಿಸಿ ಇರುವುದಿಲ್ಲ ಅವತ್ತು ಎಪ್ಪತ್ತು ರೂಪಾಯಿಯಲ್ಲಿ ಗಂಧದ ಇಲ್ಲಿ ಬರ್ತದೆ ನಿಜವಾಗಿ ಗಂಧದ ಮಾಲೆ ಹಾಕುವಾಗ ಬರ್ತಾರೆ ಕೇಳಬೇಕು ನೀವು ಇದನ್ನು ಏನು ಅಂತ ಗಂಧದ್ದು ಅಂತ ಮೆಲ್ಲಕ್ಕೆ ಕೇಳಬೇಕು ನಾವಾಗಿ ಕೇಳಿದ್ರೆ ಹೇಳುವುದಿಲ್ಲ ಅದನ್ನು ಬೇರೆ ರೀತಿಯಿಂದ ಕೇಳಿಸ್ಬೇಕು ಇದೆ ಅಂತಂದದ್ದು ಹೂಮಾಲೆ ಇತ್ತಲ್ಲ ಹಾಗೆ ಹೇಳ್ತಾರೆ ಹೂವಿಗೆ ರೇಟ್ ಹೆಚ್ಚಿರಿ ಇದು ನಲವತ್ತರ ವ್ಯಕ್ತಿ ಅದಕ್ಕೆ ಎಂಬತ್ತು ರೂಪಾಯಿ ಯಾರು ಕೊಡೋದು ಹೇಳ್ತಾರೆ ನಿಜವಾಗಿ ಹೊಳಗೆ ಬರ್ತದೆ ಹುಳುಕು ಅದು ಹೂವಿನ ಮಾಲೆಗೆ ದಂಡೆಗೆ ದುಡ್ಡು ಹೆಚ್ಚು ಇದು ಯಾರಿಗೆ ಬೇಕು ಇದು ಕಮ್ಮಿಯಲ್ಲಿ ಸಿಕ್ತದೆ ಅಂದ್ರೆ ಏನರ್ಥ ಗಂಧ ಹೂವಿಗಿಂತಲೂ ಹಗುರ ಆಯ್ತಾ ಅಲ್ಲ ಅಂತ ಅರ್ಥ ಅದು ನಿಜವಾದ ಗಂಧದ ಮಾಲೆ ಆದರೆ ಅದಕ್ಕೆ ಸಾವಿರದ ಮೇಲೆ ಹೋಗ್ತದೆ ಇನ್ನೂ ಹೆಚ್ಚಾಗ್ತದೆ ಸಾಧ್ಯವೇ ಇಲ್ಲ ಅದನ್ನು ಆಗ ಹೂವಿನ ಮಾಲೆ ಎಂತ ಗೊತ್ತುಂಟ ಒಟ್ಟು ಪ್ಲಾಸ್ಟಿಕ್ ಆಗಿದ್ರೆ ತಮಾಷೆ ಮಾಡ್ತಾರೆ ಮರದ್ದಾಗಿದ್ರೆ ಇಷ್ಟವರು ಯಾರು ತಮಾಷೆ ಮಾಡಲಿಲ್ಲ ನನ್ನನ್ನು ಬಿಟ್ಟರೆ ನಾನಾದ್ರೆ ಹೇಳಿದೆ ಇದು ಹೆಣದ ಮಾಲೆ ಹೇಳ್ತೇನೆ ನಾನು ಕೂಡಲೇ ಹೇಳ್ತೇನೆ ಆಗಲಿ ಇದು ಹೆಣಕ್ಕೆ ಹಾಕೋ ಮಾಲೆ ಸಾರಾ ಸಗಟಾಗಿ ಅದು ಯಾಕೆ ಹೆಣಕ್ಕೆ ಹೇಳ್ತೀರಿ ಅದು ಹೂವಿನ ಮಾಲೆ ಹಾಕ್ತಿಲ್ವಾ ಅಯ್ಯ ಮಾರೇರೆ ಹೆಣಕ್ಕೆ ಹೂವಿನ ಮಾಲೆ ಹಾಕಬೇಡಿ ಯಾಕೆ ಹೆಣಕ್ಕೆ ಹೂವಿನ ಹಗುರವು ಗೊತ್ತಿಲ್ಲ ಅದ್ರ ಪರಿಣಾಮ ಬರೋದಿಲ್ಲ ಮತ್ತು ಅದಕ್ಕೆ ಬೇಕಾದ್ದು ಉರುವಲು ತಗೊಂಡೋಗಿಡುವುದು ಚಟ್ಟದಲ್ಲಿ ಮತ್ತೆ ಸುಳ್ಳಿಕ್ಕೆ ಹಾಗೆ ಈ ಮರದ ಮಾಲೆ ಆಯ್ಕೆ ಆಗ್ತದೆ ಚೆನ್ನಾಗಿ ಉರಿತದೆ ಪಕ್ಕನೆ ಉರಿಲಿಕ್ಕೆ ಅನುಕೂಲ ಆಗತ್ತೆ ಇದು ನನ್ನ ವ್ಯಾಖ್ಯೆ ಇನ್ನು ನೀವ್ ಏನ್ ಬೇಕಾದ್ರೆ ಆದ್ರಿಂದ ಹೆಣಕ್ಕೆ ಸಾವಿರಗಟ್ಟಲೆ ಅಂತ ಮಾಲೆ ಹಾಕೋದು ಚಂದ ಅಂಗಡಿಯವನಿಗೂ ಗುಡಿಗಾರನಿಗೂ ಒಂದು ಕೆಲಸ ಒಂದು ದಿನ ಗಂಧದ ಮಾಲೆ ಅಂತ ಹೇಳಿ ನೀವು ತಗೊಳ್ಳಿ ಎಲ್ಲ ಹರಿದಾಕಿ ನೋಡಿ ಅದರಲ್ಲಿ ಏನೆಲ್ಲ ಇರುತ್ತದೆ ಅಂತ ನೋಡಿ ಕಸದ ಚೂರುಗಳನ್ನೆಲ್ಲ ಮುದ್ದೆ ಮಾಡಿ ಹೊಟ್ಟೆ ಮಾಡಿ ಮದ್ಯಲ್ಲಿ ಸುರಿದಿರ್ತಾನೆ ಕಸದ ಚೂರುಗಳು ಅವನ ಅಂಗಡಿಯಲ್ಲಿ ದೂಡಿದ ಕಸಗಳ ಚೂರು ಉಂಟು ಅದರಲ್ಲಿ ಅದರಲ್ಲಿ ಬೀಡಿ ತುಂಡು ಉಂಟು ನಾನು ತೋರಿಸ್ತೇನೆ ಬೇಕಾದ್ರೆ ನೋಡಿದವನ ನಾನು ನೋಡದೆ ಹೇಳುವುದಿಲ್ಲ ಯಾವುದನ್ನು ಸ್ವಾಭಾವಿಕವಾಗಿ ಹೆಣದ ಮೇಲೆ ಬಿದ್ದ ಮಾಲೆಯನ್ನೇ ನಾನು ತೆಗೆದು ನೋಡಿದ್ದು ಅಂದರೆ ಇದು ಜೀವ ಇಲ್ಲ ತಾವು ಅಭಿಮಾನ ಇಲ್ಲದಿದ್ದರೆ ಹೆಣ ವ್ಯಕ್ತಿಯದ್ದು ದೇಹದ ಏನು ಕೇಳಿದರೆ ಮೃತವತ್ ಪ್ರತೀಯತೆ ಅಂತಾರೆ ದೇಹದ ಮೇಲೆ ಅಭಿಮಾನ ಇಲ್ಲದಿದ್ದರೆ ಅವನು ಸತ್ತ ಹಾಗೆ ನಿರ್ಜೀವ ಇದ್ದಾಗಿ ಅಂಥ ವಸ್ತುಗಳನ್ನು ಹಾಕ್ಕೊಳ್ಳುವಾಗ ನಾವೆಲ್ಲಿ ಅಭಿಮಾನ ಪಡ್ತೇವೆ ಮಾನಯೋ ಮಾನಯೋಸ್ಥುಲ್ಯ ಅಂತಾರೆ ಎಲ್ಲ ಪ್ರಯೋಜನ ಇಲ್ಲದ್ದೇ ಅದು ಹಾಗಾಗಿ ಏನುಂಟು ಬಿಡಿಸಿ ನೋಡಿದಾಗ ಎಲ್ಲ ಸಿಗುತ್ತೆ ಅದರಲ್ಲಿ ಸಂತೆ ಏನುಂಟು ಗೊತ್ತಾಗುತ್ತೆ ಗುಡಿಗಾರನ ಗುಡಿಯಲ್ಲಿದ್ದ ಎಲ್ಲವೂ ಸೊತ್ತು ಅಲ್ಲಿದೆ ಕಸ ಅದು ಗುಡಿಗಾರನ ಗುಡಿ ಕಸ ಮತ್ತೆಂತ ಅಲ್ಲ ಅಂದ ಕೃಷ್ಣ ಎಲ್ಲರಿಗೂ ಸನ್ಮಾನ ಮಾಡ್ತಾನೆ ಎಲ್ಲ ಜನರಿಗೂ ಬೆನ್ನು ತಡ್ತಾನೆ ಎಲ್ಲದ್ದು ಅವನು ಹೇಳೋದು ನನಗಿಷ್ಟ 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 ಯಾಕೆ ಅವನು ವಿಭೂತಿ ಹೇಳಿ ಅಭ್ಯಾಸ ಆಗಿದೆ ಎಷ್ಟು ಜನ ಕೀಟಲೆ ಮಾಡ್ತಾರೆ ಗೊತ್ತು ಗೀತೆಯ ಮೇಲೆ ಹೊರಗೆ ನಿಂತವರು ನಮ್ಗೆ ಗೊತ್ತಿಲ್ಲ ನಾವು ಕೂಪ ಮಂಡೂಕರಂತೆ ನಮ್ಮದು ಇಷ್ಟು ಸಿದ್ಧ ಅಂತ ನಮ್ಮ ಚಿಂತನೆ ಹೇಳಿ ಮಾಡ್ತೇವೆ ಹೊರಗೆ ಕಾಲಿಟ್ಟು ನೋಡಬೇಕು ಗೀತೆಯ ಬಗ್ಗೆ ಏನು ಆಕ್ಷೇಪ ಇದೆ ಅಂತ ಇವತ್ತು ನಾವು ಗೀತೆ ಮಾತಾಡದಿದ್ರೆ ನಾಳೆ ಹೇಳ್ತಾರೆ ಜನ ಇವರಿಗೆ ಸಾಮಾಜಿಕವಾದ ಗೀತೆಯ ಅಭಿಪ್ರಾಯ ಗೊತ್ತಿಲ್ಲ ಅಂತ ತಿಲಕರು ಏನು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಏನು ಹೇಳ್ತಾನೆ ವಿನೋಬಾ ವಿನೋಬಾವಿ ಏನು ಬರೆದಿದ್ದಾರೆ ತತ್ವ ಏನು ಏನು ನೋಡಿಕೊಳ್ಳದೆ ಮಧ್ವರು ಮಧ್ವಾಚಾರ ಶಂಕರರು ತತ್ವ ವ್ಯಾಖ್ಯಾನಕಾರ ಹೇಳ್ತಾರೆ ಅಯ್ಯ ನಾನು ಈ ವ್ಯಾಖ್ಯಾನಕಾರ ಇಪ್ಪತ್ತೈದು ನಲವತ್ತಲ್ಲ ನಾನು ಉಳಿದವರನ್ನು ನೋಡಿಕೊಂಡಿದ್ದೇನೆ ಇಲ್ಲ ಹೇಳಲಿಲ್ಲ ಅವರನ್ನೆಲ್ಲ ಹೇಳಿದ್ರೆ ಗಲೀಜಾಗಿ ಬಿಡುತ್ತೆ ಇವನ್ ಮಹಾತ್ಮ ಗಾಂಧಿ ಹೇಳ್ತಾನೆ ಗೀತೆಯಲ್ಲಿ ಯುದ್ಧ ಆಗಲಿಲ್ಲ ಅಂತಾನೆ ಅವನು ಕೃಷ್ಣ ಯುದ್ಧ ಮಾಡಿಸೋದು ಒಪ್ಪುವುದಿಲ್ಲವ ಕುರುಕ್ಷೇತ್ರದಲ್ಲಿ ಉತ್ಖನ ಮಾಡಿದಾಗ ಸಿಕ್ಕಿದ ಕಥೆ ಎಂತದು ಮತ್ತೆ ನಾಳೆಯಿಂದ ನೋಟಿನಲ್ಲಿ ಅವನ ಮೋರೆ ತೆಗಿಬೇಕಾಗಿದೆ ನಾವು ಹಠ ಮಾಡಿದ್ರೆ ತಾತ್ವಿಕರು ಹಠ ಮಾಡಿದರೆ ತತ್ವದ ಮೇಲೆ ಇಲ್ಲದ ವ್ಯಾಖ್ಯೆಯನ್ನು ಮಾಡಿದ್ದರಿಂದ ಆ ವ್ಯಕ್ತಿಯನ್ನು ನಾವು ಹೊರಗೆ ಹಾಕಬಹುದು ದೇಶಕ್ಕೆ ಸ್ವಾತಂತ್ರ್ಯ ದೊಡ್ಡ ಸಂಗತಿ ಅಲ್ಲ ಮತೀಯ ಸ್ವಾತಂತ್ರ್ಯ ದೊಡ್ಡ ಸಂಗತಿ ನಮ್ಮ ತತ್ವದ ಅಭಿಮಾನ ನಮಗೆ ಮುಖ್ಯ ದೇಶ ಯಾವತ್ತು ಇರ್ತದೆ ಹೋಗ್ತದೆ ನಾವು ಯಾವತ್ತು ಹೋಗ್ತೇವೆ ಬರ್ತೇವೆ ಆದರೆ ಮತ ಉಳಿತದೆ ನಡೆದ ಘಟನೆಯನ್ನು ಪ್ರೂವ್ ಮಾಡಿಕೊಡುವಾಗ ದ್ವಾರಕೆಯನ್ನು ಉತ್ಕನದಲ್ಲಿ ತೋರಿಸುವಾಗ ಸಮುದ್ರ ಸೇತುವನ್ನು ಉತ್ಕನದಲ್ಲಿ ತೋರಿಸಿಕೊಡುವಾಗ ಅಂತರ್ಜಾಲದಲ್ಲಿ ನಾವು ಅದನ್ನು ಹುಡುಕಿಡುವಾಗ ನಮ್ಮ ತತ್ವಗಳ ಮೇಲೆ ನಮ್ಮ ಸಿದ್ಧಾಂತದ ಮೇಲೆ ನಮ್ಮ ಧರ್ಮದ ಮೇಲೆ ನಮಗೆ ಅಭಿಮಾನ ಇಲ್ಲ ಅಂದರೆ ನಾವು ಸಾಯ್ಬಹುದ್ರಿ ಆದರೆ ತತ್ವ ಸಾಯಬಾರದು ತತ್ವ ಸಾಯುವುದಿಲ್ಲ ತತ್ವ ನಿನ್ನೆದು ಲಕ್ಷಾಂತರ ವರ್ಷದ ಹಿಂದಿನ ಸೃಷ್ಟಿಯದು ಆಗ ಹೇ ಯಾರಿ ಗೊತ್ತಿಲ್ಲ ಆಂದೋಲನ ಮಾಡಲಿಕ್ಕೆ ಬರ್ತದೆ ಎಲ್ಲರಿಗೂ ಹ್ಯಾಂಡ್ ಟು ಮೌತ್ ಊಟದ ಹೊತ್ತು ಅಷ್ಟೇ ಆಚೆ ಯಾರು ಬರುವುದಿಲ್ಲ ಅದು ನಾಳೆ ಗೀತೆಯ ಬಗ್ಗೆ ಮಾತಾಡಿಕೊಳ್ಳುವಾಗ ಕೇಳುತ್ತಾರೆ ಆಕ್ಷೇಪ ಪಡಿಸ್ತಾರೆ ಅದರಿಂದ ಪ್ರಯೋಜನ ಆಗುವುದಿಲ್ಲ ಅದು ಕೇಳ್ತಾನೆ ಕೃಷ್ಣ ಇಲ್ಲ ಅಂತಾನೆ ನಾನು ಎಲ್ಲರನ್ನು ಪ್ರೀತಿಸುವುದಿಲ್ಲ ನನಗೆಲ್ಲರೂ ಪ್ರೀತಿಕಾರರಲ್ಲ ತಸ್ಮಾತ್ ಕಶ್ಚಿದ್ ಪ್ರಿಯತರಹ ಭುವಿ ಅಂತಾನೆ ನಾನು ಲೋಕದಲ್ಲಿ ಮಾಡುವ ಸನ್ಮಾನಗಳಂತೆ ಎಲ್ಲರನ್ನು ಭೇಷ್ ಹೇಳುವವನಲ್ಲ ನನಗೆ ಇವನಿಗಿಂತ ಮುಂದಕ್ಕೂ ಸಹ ಇನ್ನೊಬ್ಬ ಇಷ್ಟವಾದವನು ಎನ್ನುವವನಿಲ್ಲ ನಾನು ಹೇಳುವುದಿಲ್ಲ ಅಂದ ಕೃಷ್ಣ ಅವನು ಎಲ್ಲ ವಿಭೂತಿಯಲ್ಲಿ ಹೇಳುತ್ತಾ ಬಂದಿದ್ದಾನೆ ಪಾಂಡವಾನಾಂ ಧನಂಜಯ ಅಂತಾನೆ ಪುರೋಹಿತ ಬೃಹಸ್ಪತಿ ಪುರೋಧಸಮ್ ಅಂತಾನೆ ಅಶ್ವತ್ಥ ಅಂತಾನೆ ಕಂಡ ಕಂಡಲ್ಲೆಲ್ಲ ತಾನು ಅಂತ ಗುಡುಗಿಕೊಳ್ಳುತ್ತಾನೆ ಅಂತವನಿಗೆ ಎಲ್ಲರೂ ನಡೀತದೆ ಅಂತ ಅವ ಹೇಳುತ್ತಾನೆ ಇಲ್ಲಯ್ಯ ಯದ್ಯದ್ ವಿಭೂತಿ ಮತ್ಸತ್ವ ಮಾತ್ರ ಅಂತಾನೆ ಹೆಚ್ಚುಗಾರಿಕೆ ಇದ್ದಲ್ಲಿ ಮಾತ್ರ ನಾನಿರ್ತೇನೆ ಒಳ್ಳೆಯ ಗುಣ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ನನ್ನ ಅಂಶ ಕಾಣುತ್ತೆ ಉಳಿದದ್ದಲ್ಲ ಅಂದವ ವಿಭೂತಿ ಅಂತಾನೆ ಶಬ್ದ ವಿಶಿಷ್ಟವಾದ ಐಶ್ವರ್ಯ ಅಂತಾನೆ ಅದನ್ನು ಕಳ್ಳನಲ್ಲಿರತಕ್ಕ ಕಳ್ಳತನವು ದೇವರದ್ದೇ ದೊಡ್ಡತನ ಅಂತ ಹೇಳಬೇಡಿ ಅಂತಾನೆ ಕೊಲೆಗಾರನಲ್ಲಿರತಕ್ಕ ಮಚ್ಚು ನಾನು ಹೇಳ್ತಾನೆ ಅವನು ನಾಳೆ ಕೇಳಬಹುದು ಜನ ನಮ್ಮ ಹತ್ರ ಬಂಡಾಯ ಸಾಹಿತ್ಯ ಕೈಯ ಲೇಖನಿ ನಾನು ಅಲ್ಲಯ್ಯ ಅಂತಾನೆ ಕೃಷ್ಣ ಯಾವುದು ತತ್ವಕ್ಕೆ ವಿರೋಧವಾದದ್ದು ನಾನು ಒಪ್ಪುವುದಿಲ್ಲ ಅಂತ ಅದಲ್ಲ ಅಂತಾನೆ ವಿಶಿಷ್ಟವಾಗಿರತಕ್ಕ ಸಂಗತಿ ಮಾತ್ರ ನಾನು ಜಗತ್ತೇ ಉಪಕಾರ ಆಗತಕ್ಕಂತಹ ಮಾಸ್ ಮಾಸ್ ಅಂದರೆ ಸಜ್ಜನರಿಗೆ ಅಂತಾನೆ ಯತ್ ಸತಾಮಿತಮತ್ಯಂತನು ಸಾವಿರ ಜನರಿಗೆ ಉಪಕಾರ ಆಗುವುದೊಂದು ಕೊಲೆ ಮಾಡುವ ಕತ್ತಿ ಇರಬಹುದು ಅದು ಪ್ರಯೋಜನ ಇಲ್ಲ ಅಂದ ಆಗೋದಿಲ್ಲ ಅಂದವ ಸಮ್ಮತವಾದದ್ದು ಮಾತ್ರ ನಾನು ಅಂತ ಹೇಳಿ ಕೊರಟಿದ್ದಾನೆ ಆ ದೃಷ್ಟಿಯಲ್ಲಿ ಕೃಷ್ಣ ಇಲ್ಲಿ ಹೇಳುತ್ತಾನೆ ನನಗೆ ಗೀತೆಯ ಬಗ್ಗೆ ಹೇಳುವವ ಅಚ್ಚುಮೆಚ್ಚು ಗೀತೆಯ ಬಗ್ಗೆ ಹೇಳುವ ಅಚ್ಚುಮೆಚ್ಚು ಅಂದವ ಮತ್ತೆ ಯಾರು ಅಲ್ಲ ಅಂತ ನಾಳೆ ನಾನು ಇನ್ನೊಬ್ಬರಿಗೋಸ್ಕರ ನನ್ನ ನಾಲಿಗೆಯನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದಿಲ್ಲ ಅಂದ ನಾಳೆಯ ಪ್ರತಿಜ್ಞೆಯನ್ನು ಕೃಷ್ಣ ಇವತ್ತು ಮಾಡ್ತಾ ಇದ್ದಾನೆ ಭವಿತಾ ನಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ತರೋಭುಬವಿ ಅಂತಾನೆ ಇವನಿಗಿಂತ ಪ್ರಿಯನಾದವನ್ನು ಖಂಡಿತವಾಗಿಯೂ ಮುಂದೆ ಪ್ರಪಂಚದಲ್ಲಿ ನಾನು ಮತ್ತೊಬ್ಬನನ್ನು ಹೇಳುವುದಿಲ್ಲ ಹೇಳುವುದಿಲ್ಲ ಅಂದ ಭರವಸೆ ತುಂಬಿಸ್ತಾನೆ ಹೇಳುಗನನ್ನು ಎಷ್ಟು ಬೆನ್ನು ತರ್ತಾನಲ್ಲ ಚೆನ್ನಾಗಿದೆ ಕೃಷ್ಣ ಕೊಟ್ಟ ಹೇಳುಗನಿಗೆ ಒಳ್ಳೆಯ ಪ್ರಶಸ್ತಿ ಇದ್ವಿ ನೀನೇನು ಬೇಕು ನೀನಯ್ಯ ನನಗಿಷ್ಟದಾದವ ಇನ್ನು ಮುಂದೆ ಯಾರನ್ನು ಇಷ್ಟ ಹೇಳುವುದಿಲ್ಲ ಈ ಸಾಲಿನಲ್ಲಿ ನಾನು ಯಾರಿಗೂ ಸನ್ಮಾನ ಮಾಡುವುದಿಲ್ಲ ಇವತ್ತು ನಾವು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಕಾಕನಿಗೂ ಪೋಕನಿಗೂ ಕೊಡ್ತೇವೆ ದರಿದ್ರನಿಗೆ ಕೊಡ್ತೇವೆ ಅಬ್ಬ ಪಾಪ ನಿಜವಾಗಿ ಅಂಕೆಯಲ್ಲಿ ಪಡೆದು ನಿಂತ ಪ್ರಶಸ್ತಿಗಾರ ಯೋಗ್ಯತೆ ಉಳ್ಳವ ನಾಳೆ ಬೀದಿಯಲ್ಲಿ ಪ್ರಶಸ್ತಿಯನ್ನಿಟ್ಟು ಮಾರಾಟಕ್ಕೆ ಕೂರ್ತಾನೆ ಅವನ ಅಂತಸ್ತು ಅವನ ಕತೆ ಆಗಿದೆ ಉಣ್ಣಕ್ಕೆ ಅವನಲ್ಲಿ ಸೊತ್ತು ಇಲ್ಲ ಪ್ರಶಸ್ತಿ ಇಟ್ಕೊಂಡು ಮಾರುತ್ತಾನವನು ನಾಳೆ ನಿಜವಾದ ಯೋಗ್ಯತೆ ಇದ್ದವನ ಪ್ರಶಸ್ತಿಯ ಕತೆ ಇತ್ತು ಕಳ್ಳರೆಲ್ಲ ಅದನ್ನು ಗಮ್ಮತ್ ಮಾಡಿಕೊಂಡು ಮೇರಿತಾರೆ ದುಡ್ಡು ಕೊಟ್ಟು ಪ್ರಶಸ್ತಿ ತಗೊಳ್ಳುತ್ತಾರೆ ಪಡೀತಾರೆ ಎಷ್ಟು ಕೊಟ್ಟರೆ ಆಗ್ತದೆ ಕೊಡಿ ಆಯ್ತು ಇದು ನಡೀತಾ ಇರೋದು ಬೆನ್ನ ಹಿಂದೆ ಅವನಿಗೇನು ಸಂಕಟ ಇಲ್ಲ ಅವನಿಗೆ ಹೆಸರು ಬೇಕು ನಿಜವಾದ ಕಷ್ಟಪಟ್ಟವನಿಗೆ ಹೆಸರು ಬಂತು ಉಳಿಸಿಕೊಳ್ಳಿಕ್ಕಾಗೋದಿಲ್ಲ ಅವನಿಗೆ ಅದು ಊಟ ಮಾಡ್ಲಿಕ್ಕೆ ಕೊಡೋದಿಲ್ಲ ಪ್ರಶಸ್ತಿ ಊಟ ಹೊಟ್ಟೆ ತುಂಬಿಸ್ತದ ಅಂತಾನವ ಅದನ್ನು ನೇತಾಕಿದ್ರೆ ಅವನು ಹೇಳ್ತಾನೆ ಅಯ್ಯ ಪ್ರಶಸ್ತಿ ಫಲಕವನ್ನು ಗೋಡೆಯಲ್ಲಿ ತೂತು ಮಾಡಿ ನೇತಾಕಿಸೋದಕ್ಕಿಂತ ನನ್ನನ್ನೇ ಹ್ಯಾಂಗ್ ಮಾಡಿ ಅಂತಾನವ ಬದುಕಲಿಕ್ಕೆ ಆಗ್ತಾ ಇಲ್ಲ ಅದನ್ನು ನೋಡಿಕೊಂಡಂತಾನವ ಸಂಕಟ ಅವನು ಹೊಟ್ಟೆ ಸಂಕಟ ಕೇಳಬೇಕು ನಾವು ಇದು ದರಿದ್ರ ಇದು ವಾಸ್ತವ ನಾಳೆ ಕೃಷ್ಣ ಹೇಳ್ತಾನೆ ಅಯ್ಯ ಬೇಡ ಅಂತಾನೆ ನನಗೆ ಬೇಕಾದ್ದು ನಾನು ಯಾರನ್ನು ನಿಲ್ಲಿಸ್ತೇನೆ ನನ್ನ ಅಂಗಡಿಯಲ್ಲಿ ನನ್ನ ಗುಡಿಯಲ್ಲಿ ನನ್ನ ಗೋಪುರದಲ್ಲಿ ಯಾರ ಹೆಸರು ಕೆತ್ತುತ್ತೇನೆ ಯಾರ ಪ್ರತಿಮೆಯನ್ನು ನಾನು ಇಡ್ತೇನೆ ಕೇಳಿದರೆ ಗೀತೆಯ ವಕ್ತಾರನನ್ನು ಇಡ್ತೇನೆ ಅಂತಾನ ಮಾರಿಕೊಳ್ಳದ ಬದುಕು ಅವನದ್ದು ಅಂತ ಬಹಳ ಸುಂದರವಾಗಿತ್ತು ಅದನ್ನ ಕೃಷ್ಣ ತನ್ನಡೆಗೆ ಹೋಗುವ ಒಂದು ಸರ್ತಿ ತುಂಬಾ ತುಂಬ ಚಿಕ್ಕವನಾಗ ನನಗೆ ಮಾಲೆ ಕಂಡು ರುದ್ರದೇವರು ಖುಷಿಯಾಯಿತು ಸುಮ್ಮನೆ ಹುಡುಕಿದೆ ನಾನು ಕೇಳಿದರೆ ನನ್ನ ಅಪ್ಪನ ಹತ್ರ ಕೇಳುವುದಾಗ ಸಣ್ಣಗಿರುವಾಗ ಅವರು ಬೈತಾರೆ ಹೆಚ್ಚು ಬೈತಾರೆ ಉತ್ತರಗಳು ಬಹಳ ಕಡಿಮೆ ನನಗೂ ಉತ್ತರ ಸಿಕ್ಕಿಲ್ಲ ಅವರಿಂದ ಕೊನೆಗೆ ನಾನೇ ಅವರಿಗೆ ಉತ್ತರ ಕೊಡಬೇಕಾಗಿತ್ತು ಎಷ್ಟೋ ಪ್ರಶ್ನೆಗಳಿಗೆಲ್ಲ ತುಂಬ ಖುಷಿ ಅವರಿಗಾಗ ಹಾಗೆ ಕೇಳಿದೆ ಇದು ಎಂದದ್ದು ರುಂಡಗಳ ಸಾಲು ಅಂತ ಅಪ್ಪನಿಗೆ ನನ್ನ ಪ್ರಶ್ನೆ ಯಾವತ್ತು ಕುತೂಹಲವೇ ಇತ್ತು ಅದು ಅದು ಅಂದರು ಎಂಥದ್ದು ಅದು ಅಂತ ಸೀದೆ ಹೇಳಿ ಅಂದೆ ಎಂದದು ರುಂಡ ಕೇಳಿದೆ ಅದು ರುಂಡ ಸಂಹಾರ ಆದ ನಂತರದ್ದು ಸಂಹಾರ ನನ್ ಮಾಡಿದ್ದಕ್ಕೆ ಸಂಹಾರ ಅಂದರೆ ಅದು ಕೆಟ್ಟವರ ರುಂಡವೋ ಒಳ್ಳೆಯವರ ರುಂಡವೋ ಅಂತ ನನ್ನ ಪ್ರಶ್ನೆ ಬಿತ್ತಲ್ಲಿ ಕೂಡ್ಲಿ ಏನು ಕತೆ ಅಂತ ಎಂತ ಹೇಳ್ತಾರೆ ಉತ್ತರ ನೀವು ಯೋಚನೆ ಮಾಡಿ ಹೇಗಿರುತ್ತದೆ ಪುರಾಣಗಳಿದ್ದಕ್ಕೆ ಉತ್ತರ ಕೊಡಬೇಕು ಅಂಗುಲಿ ಮಾಲಾ ಕತೆ ನಮಗೆ ಗೊತ್ತು ನಡೆದ ಕತೆ ನೀ ಬುದ್ಧ ಬರ್ತಾ ಇದ್ದಾನೆ ಅವೊಬ್ಬ ದೊಡ್ಡ ಟೆರರಿಷ್ಟು ದರೋಡೆಕೋರ ಇದ್ದಾನೆ ಏಕಲವ್ಯನ ಹಾಗೆ ಏಕಲವ್ಯನ ಇನ್ನೊಂದು ಅಪರಾಹತಾರಿ ಇದ್ದ ಹಾಗೆ ಅಂಗುಲಿ ಮಾಲ ಚೆನ್ನಾಗಿದೆ ಏಕಲವ್ಯನ ಕತೆ ಒಂದು ಬೆರಳು ಹೋದ ಕತೆ ಇವನು ಬೆರಳು ಉಳಿಸಿಕೊಂಡ ಕತೆ ಇವನು ದರೋಡೆ ಮಾಡುವುದು ದೋಚುವುದು ತಲೆ ಒಡೆಯುವುದು ಎಲ್ಲ ಮಾಡುತ್ತಾನೆ ಆ ವ್ಯಕ್ತಿಯ ಬೆರಳನ್ನು ತುಂಡರಿಸ್ತಾನೆ ತುಂಡರಿಸಿ ಅದನ್ನು ಸೂಜಿ ಹಾಕಿ ದಾರದಲ್ಲಿ ಪೋಣಿಸ್ತಾನೆ ಅದನ್ನು ಹಾಕಿಕೊಳ್ತಾನೆ ಅವನು ಕೊರಳಲ್ಲಿ ಬೆರಳಿನ ಮಾಲೆ ಎಷ್ಟು ಜನರನ್ನು ಕೊಂದಿದ್ದಾನೆ ಎಲ್ಲ ಬೆರಳುಗಳು ಉಂಟಲ್ಲ ಬುದ್ಧನು ಬಂದಾಗಲೇ ಬೆರಳು ಕೊಡು ಅಂತಾನೆ ಮತ್ತೆ ಬುದ್ಧನಿಂದ ಪರಿವರ್ತನಾಗಿದ್ದಾನೆ ಅಂಗುಲಿ ಮಾಲೆ ಬುದ್ಧನ ಒಂದು ಶಿಷ್ಯನಾಗ್ತಾನೆ ಅದು ಕತೆ ಬೇರೆ ಹಾಗೆ ರುಂಡಮಾಲೆಯ ಅಂತ ನನ್ನ ಪ್ರಶ್ನೆ ಆಗ ನಾನು ಇನ್ನೂ ಅಂಗುಲಿ ಮಾಲನ್ನು ಓದಿಕೊಂಡಿಲ್ಲ ರುಂಡಮಾಲೆ ಆಗಲ್ಲ ರುದ್ರದೇವರು ಸಂಹಾರ ಮಾಡಿದ್ದನ್ನು ಸುಟ್ಟುಬಿಡ್ತಾರೆ ಮುಗಿಸಿಬಿಡ್ತಾರೆ ರುದ್ರದೇವರ ಕೊರಳಿನಲ್ಲಿ ಅವನ ಭಕ್ತರ ತಲೆ ಈ ಪ್ರಶ್ನೆ ನೀವು ಇಟ್ಕೊಳ್ಳಿ ಉತ್ತರ ನಾನೇನು ಕೊಟ್ಟೆ ಅದ್ರ ಉತ್ತರ ಕೊಡಬೇಡಿ ಪ್ರಶ್ನೆ ಕೇಳುತ್ತಾ ಹೋಗಿ ಜನರ ಹತ್ರ ಗೊತ್ತಾಗತ್ತೆ ಇಷ್ಟೆಲ್ಲ ರುದ್ರ ರುದ್ರ ಅಂದು ಬೊಬ್ಬೆ ಹೊಡಿತಾರಲ್ಲ ಒಬ್ಬನಲ್ಲಿ ಹೋಗಿ ಕೇಳಿ ಅವನತ್ರ ಹೆಗಲಲ್ಲಿ ರುಂಡಮಾಲೆ ಇದ್ರೆ ಆ ರುಂಡ ಯಾರದ್ದು ಕೇಳಿ ರುಂಡಗಳು ಯಾರದ್ದು ಕೇಳಿ ರುಂಡ ಯಾರದ್ದು ಕೇಳಿ ಮತ್ತೆ ಚರ್ಚೆ ಮಾಡಿ ಉತ್ತರ ಕೊಡಬೇಡಿ ಉತ್ತರ ಸಿಗುತ್ತಾ ನೋಡಿ ಇದು ವಿಶೇಷ ಹಾಗೆ ದೇವರ ಕೈಯಲ್ಲಿ ನಾವು ಒಂದು ಪಾತ್ರರೀಗ ಭಗವಂತ ಈ ಒಂದು ಜೀವವನ್ನು ಸಹ ತನ್ನ ಪ್ರತಿಬಿಂಬದಲ್ಲಿ ಮೂಡಿ ಬಂದದ್ದನ್ನು ಇಟ್ಟುಕೊಂಡಿದ್ದಾನೆ ನಜ ತಸ್ಮಾನ್ ಮನುಷ್ಯಶು ಕಶ್ಚಿತ್ ಪ್ರಿಯತಮಃ ಅಂತ ಪ್ರೇಗೃತ್ತಮಃ ಭವಿತಾನ ಚಮೇ ತಸ್ಮಾತ್ ಅನ್ಯ ಪ್ರಿಯತರಭು ಇವನಿಗಿಂತ ಮಿಗಿಲಾದ ಒಬ್ಬ ವ್ಯಕ್ತಿ ನನಗೆ ಇಷ್ಟವಾದವನಿದ್ದಾನೆ ಅಂತ ನಾನು ಹೇಳಿಕೊಂಡು ಬರುವುದಿಲ್ಲ ನಾನು ಎಲ್ಲರಿಗೂ ನನ್ನವಾ ಅಂತ ಹೇಳ್ತೇನೆ ಅಂತ ಹೇಳಬೇಡ ಅಂದ್ರೆ ಹೇಳುಗನ ಒಂದು ಪರಿತಾಪವನ್ನು ಕೃಷ್ಣ ಕೇಳಿಕೊಳ್ಳುತ್ತಾನೆ ಅಯ್ಯ ನೀನು ಎಲ್ಲರಿಗೂ ನನ್ನವ ನನ್ನ ಇಷ್ಟ ಹೇಳಿಕೊಂಡು ಗೋಪಿಯರಿಗೆ ಅವರ ಪರಿವಾರಕ್ಕೆಲ್ಲ ನನಗೆ ಚಂದವ ಚಂದವ ಅಂತ ಹೇಳ್ತೇನೆ ಇಲ್ಲಯ್ಯ ಖಂಡಿತ ಇಲ್ಲ ನನ್ನ ಗೀತೆಯ ಅರುಹಿದವನಿಗೆ ನಾನು ಯಾವತ್ತು ಅವನಿಗಿಂತ ಮಿಗಿಲಾದ ಇನ್ನೊಬ್ಬನನ್ನು ಪ್ರೀತಿಸುತ್ತೇನೆ ಪ್ರೀತಿಸಿದವ ಪ್ರಿಯ ಪಾತ್ರ ಅಂತ ಹೇಳುವುದಿಲ್ಲ ಅಂತ ಕೃಷ್ಣ ಆಜ್ಞೆ ಮಾಡಿದ್ದಾನೆ ಹಾಗಾಗಿ ಇಷ್ಟು ಸಾಕು ನಾಳೆ ನಾವು ಹೇಳುಗರಾಗುವ ಕೃಷ್ಣ ಪ್ರಿಯರಾಗುವ ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗುವ ಕೃಷ್ಣನ ಪಕ್ಕದಲ್ಲಿ ಇನ್ನೊಬ್ಬರು ನನಗೆ ಪ್ರಿಯ ಅಂತ ಹೇಳುವ ಸ್ಥಿತಿಯನ್ನು ಮಾಡಿಕೊಳ್ಳದಿರುವ ಸುಭದ್ರೆ ಬಂದ್ಲು ಮದುವೆ ಆದ ನಂತರ ಅರ್ಜುನ ಕರ್ಕೊಂಡು ಬಂದಿದ್ದಾನೆ ಸುಭದ್ರೆ ಅಂತ ಹೇಳ್ತಾನೆ ನೀನು ಗೊಲ್ಲರ ವೇಷ ಹಾಕು ಅಂತ ಆಯಿತು ಅಲ್ಲಿ ಕೆಲವು ಹೊರಗೆ ಹಟ್ಟಿಯೆಲ್ಲ ಇರೋದು ಹೊರಗೆ ಗೋಪಾಲಕರೆಲ್ಲ ಹೊರಗೆ ಎಲ್ಲ ಗೋಪಾಲಿಕೆಯರಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನೆ ಇವಳನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಬನ್ನಿ ಅಂತ ಅರ್ಜುನ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಎಲ್ಲ ಗುರುತಿಸ್ತಾ ಇದ್ದಾಳೆ ದ್ರೌಪದಿ ಹೋದಂದಿನಿಂದಲೂ ಬಂದಾಗಲೂ ಬಂದ ಅರ್ಜುನ ಅಣ್ಣನಿಗೆ ನಮಸ್ಕಾರ ಮಾಡಿ ತನ್ನನ್ನೆಲ್ಲ ಹೇಳಿಸಿಕೊಂಡ ಈಕೆ ಗೊಲ್ಲತ್ತಿಯರೊಟ್ಟಿಗೆ ಬಂದಲು ಮೊದಲೇ ಹೇಳ್ತಾನೆ ಸುಭದ್ರೆಗೆ ನೀನು ಅವರೊಟ್ಟಿ ಬರಬೇಕು ಯಾಕೆ ಅಂದರೆ ನೀನು ಬಂದು ದ್ರೌಪದಿಗೆ ಕಾಲಿಡಿಲಿಕ್ಕೆ ಉಂಟು ಅವಳು ಏನು ಮೊದಲು ಹೇಳುತ್ತಾಳೋ ಅದು ಆಗ್ತದೆ ಹಾಗಾಗಿ ನೀನು ನನ್ನೊಟ್ಟಿಗೆ ಬರುವುದಕ್ಕಿಂತ ಅವರೊಟ್ಟಿಗೆ ಬರುವುದು ಚೆಂದ ಅಂತ ಅವಳೊಂದು ಪರಿಚಾರಿಕೆಯಂತೆ ತಂದಿದ್ದಾನೆ ಅಂದರೆ ಲಂಗ ದಾವಣಿಯೆಲ್ಲ ಹಾಕ್ಕೊಂಡು ಹಾಕೊಂಡು ಗೊಲ್ಲತಿಯರ ಹಾಗೆ ಬಂದಿದ್ದಾಳು ಒಬ್ಬಳು ರಾಜಕುಮಾರಿ ಕೃಷ್ಣನ ತಂಗಿ ಬರುವ ನಮೂನೆ ನೋಡಿ ಇಂಟ್ರೊಡ್ಯೂಸ್ ಈ ಸ್ಟೈಲ್ ಹೇಗೆ ನೋಡಿ ಒಂದು ಅರಮನೆಯಲ್ಲಿ ತತ್ವಕ್ಕೆ ಆಗ ದ್ರೌಪದಿ ಹೇಳಿದ್ದು ನಮಸ್ಕಾರ ಮಾಡಿ ನಿಸ್ಸಪತ್ನೋಸ್ತುತೇ ಪತಿ ನಿನ್ನ ಗಂಡನಿಗೆ ಮತ್ತೊಂದು ಹೆಂಡ್ತಿ ಬಾರದಿರಲಿ ಅಂತ ಇವತ್ತು ನಾನು ಆಶೀರ್ವಾದ ಮಾಡಲಿಕ್ಕೆ ಬಂತು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ ನಾಳೆ ನಿನಗೊಂದು ಆಶೀರ್ವಾದ ಮಾಡಲಿಕ್ಕೆ ಇನ್ನೊಂದು ಕರ್ಕೊಂಡು ಬಾರದಿರಲಿ ಅಂತ ಅವಳು ಹೇಳುವ ನಮೂನೆ ಹಾಗೆ ಭಗವನ್ನ ನಮಗೆ ಹೇಳುತ್ತಾನೆ ನೀನು ನನಗೆ ತುಂಬ ಅಚ್ಚುಮೆಚ್ಚು ತುಂಬ ಇಷ್ಟದವ ಇದಕ್ಕಿಂತ ತುಂಬ ಇಷ್ಟದವ ಇನ್ನೊಬ್ಬ ಆಗದಂತೆ ನೀನು ನೋಡಿಕೊಳ್ಳಲಿಕ್ಕೆ ನನಗೆ ಇಷ್ಟ ಆಗುವಂತಾನೆ ಅವನ ಕರೆ ಅದನ್ನ ಕೃಷ್ಣ ಪ್ರಿಯರಾಗುವ ಮತ್ತೊಂದು ಕೃಷ್ಣರಿಗೆ ಪ್ರಿಯವಾಗುವ ಸಂಗತಿ ಕೊಳಲಿಗೆ ಇನ್ನೊಂದು ಹುಡುಗಿಯ ಅಥವಾ ಇನ್ನೊಂದು ಹುಡುಗವ ಹುಡುಕುವುದಂತೆ ಆ ಕೊಳಲಿನ ನಿಂಚರದ ಸರಿಗಮ ಬದನಿ ನಾವಾಗುವ ಅದಕ್ಕಾಗಿ ಕೃಷ್ಣನ ಗೀತೆಯನ್ನು ನಾವು ಹಾಡುವ ಅದರ ಇಂಚರದಲ್ಲಿ ನಾವು ಧ್ವನಿ ಕೊಡುವ ಅದರ ಶ್ರುತಿ ತತಿಗೆ ನಾವು ತಂತಿಯಾಗುವ ಅನ್ನುವ ಮೂಲಕ ನಿರಂತರವಾಗಿ ನಮ್ಮ ನಾಡಿಗಳಲ್ಲಿ ತುಟಿ ಅಂಚಿನಲ್ಲಿ ನಾಲಿಗೆಯ ತುದಿಯಲ್ಲಿ ಕೃಷ್ಣಗೀತೆ ಮತ್ತೆ ಮತ್ತೆ ಹೊರಳಲಿ ಉರುಳಲಿ ನಿರಂತರ ಉಳಿಯಲಿ ಶ್ರೀಕೃಷ್ಣಾರ್ಪಣೆ